ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಹಿಂದೂ ಅನಾಲಿಸಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ಐ ಆರ್ ಐ ಎ ಆರ್ ಐ ಸ್ಟಬಲ್ ಬರ್ನಿಂಗ್ ಈಸ್ ಬರ್ನಿಂಗ್ ಇನ್ ಪಂಜಾಬ್ ತ್ರೀ ಇಯರ್ ಲೋ ಸೊ ನೋಡ್ರಿ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನು ಹೇಳಿದ್ಯಪ್ಪ ಅಂದ್ರೆ ಇದೇನ್ ಸ್ಟಬಲ್ ಬರ್ನಿಂಗ್ ಮಾಡ್ತಾರೆ ಅಂದ್ರೆ ಸ್ಟಬಲ್ ಬರ್ನಿಂಗ್ ಅಂದ್ರೆ ಈಗ ನೋಡ್ರಿ ಇದೇನಪ್ಪ ಅಂದ್ರೆ ಭತ್ತ ಬೆಳೆದ ಮೇಲೆ ಉಳಿದಿರುವಂತ ಬೆಳೆ ಬೆಳೆ ಏನಿರುತ್ತಲ್ಲ ಅದನ್ನ ಅವ್ರ ಬೆಂಕಿ ಹಸ್ತಾರಲ್ಲ ಅದನ್ನೇನಪ್ಪ ಅಂದ್ರೆ ನಾವು ಸ್ಟಬಲ್ ಬರ್ನಿಂಗ್ ಅಂತ ಕರಿತೀವಿ ಸ್ಟಬಲ್ ಬರ್ನಿಂಗ್ ಅಂದ್ರೆ ಏನಂದ್ರೆ ಈಗ ಭತ್ತ ಹಾಕಿದ ಮೇಲೆ ಏನಪ್ಪ ಅಂದ್ರೆ ಕಟಾವು ಮೇಲೆ ಉಳಿದಂತ ಸ್ಟ್ರಾ ಇರ್ತಾವಲ್ಲ ಲೈಕ್ ಕೋಲ್ಗಳ ಸಣ್ಣ ಸಣ್ಣ ಸ್ಟ್ರಚರ್ ಇರ್ತಾವಲ್ಲ ಇದನ್ನ ಸೊಡೋದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಸ್ಟಬಲ್ ಬರ್ನಿಂಗ್ ಅಂತ ಕರಿತೀವಿ ಸೊ ನೋಡ್ರಿ ಅಂತ ಏನಾಗಿದವಂದ್ರೆ ಈಗ ಕಮ್ಮಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇವ್ರು ಯಾವ ತರನಾಗಿ ಟ್ರ್ಯಾಕ್ ಮಾಡ್ತಾರಂದ್ರೆ ಈ ಉಪಕ ಕೃತಕ ಉಪಗ್ರಹಗಳ ಮೂಲಕ ಇದನ್ನ ಟ್ರ್ಯಾಕ್ ಮಾಡ್ತಾರೆ ಸೊ ನೋಡ್ರಿ ಈಗ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಕೇವಲ ಮುನ್ನೂರ ಇಪ್ಪತ್ತು ಕೇಸಸ್ ಮಾತ್ರ ರಿಪೋರ್ಟ್ ಆಗಿದಾವೆ ಅದೇ ನಾವು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತಕ್ಕೆ ಕನ್ಸಿಡರ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರುನೂರ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದ್ರೆ ಈಗ ಅಂದರೆ ಜಸ್ಟ್ ಮುನ್ನೂರ ಇಪ್ಪತ್ತು ಕೇಸ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಮಗೆ ಎಲ್ಲಿ ಎಷ್ಟು ಕೇಸ್ ಬಂದಿದೆ ಅಥವಾ ಎಷ್ಟು ಸ್ಟಬಲ್ ಬರ್ನ್ ಮಾಡಿದ್ದಾರೆ ಅನ್ನೋಕ್ಕಿಂತ ಸ್ಟಬಲ್ ಬರ್ನಿಂಗ್ ಅಂದ್ರೆ ಏನು ಅದರಿಂದ ಆಗುವಂತ ಎಫೆಕ್ಟ್ಸ್ ಏನು ಇದರಿಂದ ಏನಪ್ಪ ಅಂದರೆ ಏನೇನು ವೆಲ್ತ್ ಜನರೇಟ್ ಮಾಡಬಹುದು ಇದರಿಂದ ಯಾವ ಥರನಾಗಿ ಇಂಪ್ಯಾಕ್ಟ್ ಆಗುತ್ತೆ ಇದನ್ನ ಯಾವ ಥರನಾಗಿ ತಡೆ ಹಿಡಿಬೋದು ಅದನ್ನ ಅನಾಲೈಸಿಸ್ ಮಾಡ್ತಾ ಹೋಗೋಣ ಫಸ್ಟ್ ನೋಡ್ರಿ ಸ್ಟಬಲ್ ಬರ್ನಿಂಗ್ ಅಂದ್ರೆ ಏನು ಸೊ ಸ್ಟಬಲ್ ಬರ್ನಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಭತ್ತ ಬೆಳೆದ ಮೇಲೆ ಏನಪ್ಪ ಅಂದ್ರೆ ಈಗ ಎಲ್ಲರೂ ಮಷಿನಿಗೆ ಹಾಕ್ಸದ ಮೇಲೆ ಕಂಪ್ಲೀಟ್ ಕಟ್ಔ ಮಾಡಕ್ ಆಗಲ್ಲ ಸೊ ನೋಡ್ರಿ ಅದರಲ್ಲಿ ಏನಪ್ಪಾ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಈ ತರದಂತ ಸ್ಟ್ರಾಸ್ ಉಳಿದಿರುತ್ತೆ ಇದನ್ನ ಸುಡೋದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸ್ಟಬಲ್ ಬರ್ನಿಂಗ್ ಅಂತ ಕರಿತೀವಿ ಇದಾದ್ಮೇಲೆ ನೋಡ್ರಿ ಸ್ಟಬಲ್ ಬರ್ನಿಂಗ್ ಗೆ ಕಾರಣಗಳೇನು ಏನೇನು ಕಾರಣಗಳು ಕಾಸಸ್ ಏನಪ್ಪಾ ಅಂದ್ರೆ ಫಸ್ಟ್ ನೋಡ್ರಿ ಕಾರಣಗಳನ್ನ ಹುಡ್ತಾ ಹೋಗಿದ್ರೆ ಫಸ್ಟ್ ಕಾರಣ ಏನಪ್ಪಾ ಅಂದ್ರೆ ತಂತ್ರಜ್ಞಾನ ಯಾಕೆ ತಂತ್ರಜ್ಞಾನ ಕಾರಣ ಆಗಿದೆ ಅನ್ನೋದು ಹೇಳ್ತೀನಿ ಕೇಳ್ರಿ ತಂತ್ರಜ್ಞಾನ ಯಾಕೆ ಕಾರಣ ಆಗಿದೆ ಅಪ್ಪ ಅಂದ್ರೆ ಇತ್ತೀಚೆಗೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಈ ರೈಸ್ ಹಾರ್ವೆಸ್ಟಿಂಗ್ ಅಥವಾ ಈ ಭತ್ತವನ್ನು ನಾವು ಕಟಾವು ಮಾಡೋ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಮಷೀನ್ ಅನ್ನ ಯೂಸ್ ಮಾಡ್ತೀವಿ ಸೊ ಆ ಮಷಿನ್ ಏನ್ ಮಾಡತಂದ್ರೆ ಕಂಪ್ಲೀಟ್ ಆಗಿ ಭೂಮಿ ಪೂರ್ತಿ ಕಟಾವನ್ನ ಮಾಡಲ್ಲ ಸೊ ನೋಡ್ರಿ ಭೂಮಿ ಮೇಲೆ ಒಂದಿಷ್ಟು ಇಂಚ್ ವರ್ಗ ಏನ್ ಮಾಡತ್ತಪ್ಪ ಅಂದ್ರೆ ಸ್ಟಬಲ್ ಅನ್ನ ಬಿಡುತ್ತೆ ಇದು ಏನಪ್ಪ ಅಂದ್ರೆ ಸ್ಟಬಲ್ ಬರ್ನಿಂಗ್ ಗೆ ಒಂದು ಕಾರಣವಾಗಿದೆ ಯಾವುದು ತಂತ್ರಜ್ಞಾನ ಕಾರಣವಾಗಿದೆ ಸೊ ಎರಡನೇ ಕಾರಣ ಏನಪ್ಪಾ ಅಂದ್ರೆ ಈ ಪಂಜಾಬ್ ಗವರ್ಮೆಂಟ್ ಒಂದು ಕಾನೂನು ಮಾಡಿದೆ ಅದ್ರದ್ದು ಏನಪ್ಪಾಂದ್ರೆ ಅಡ್ವರ್ಸ್ ಎಫೆಕ್ಟ್ ಯಾವ ಕಾನೂನ್ ಅಪ್ಪ ಅಂದ್ರೆ ಪಂಜಾಬ್ ಪ್ರಿಸರ್ವೇಶನ್ ಆಫ್ ಸಬ್ಸಾಯಿಲ್ ಆಕ್ಟ್ ಸಬ್ಸಾಯಿಲ್ ವಾಟರ್ ಆಕ್ಟ್ ಟೂ ನೈನ್ ನೋಡ್ರಿ ಪಂಜಾಬ್ ಪ್ರಿಸರ್ವೇಶನ್ ಆಫ್ ಸಬ್ಸಾಯಿಲ್ ವಾಟರ್ ಆಕ್ಟ್ ಟೂ ತೌಸಂಡ್ ನೈನ್ ಸೊ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಈಗ ನಾರ್ಮಲ್ ನೋಡ್ರಿ ಜೂನ್ ಜುಲೈಯಲ್ಲಿ ಏನಪ್ಪಾ ಅಂದ್ರೆ ಹಾರ್ವೆಸ್ಟಿಂಗ್ ಸೋಯಿಂಗ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಭತ್ತ ನಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಪ್ಯಾಡಿ ಟ್ರಾನ್ಸ್ಪ್ಲೇಟ್ ಮಾಡ್ಬೇಕಾದ್ರೆ ಇವರ ಏನ್ ಮಾಡಿದ್ರಂದ್ರೆ ನೀರನ್ನ ಉಳಸೋದಕೋಸ್ಕರ ಏನಪ್ಪ ಅಂದ್ರೆ ಪ್ಯಾಡಿನ ತುಂಬಾ ಲೇಟ್ ಆಗಿ ಟ್ರಾನ್ಸ್ಪ್ಲೇಟ್ ಮಾಡ್ತಾರೆ ಸೊ ನೋಡ್ರಿ ಪ್ಯಾಡಿ ಅಂದ್ರೆ ಇಲ್ಲಿ ಭತ್ತ ಭತ್ತವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಲೇಟ್ ಆಗಿ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡ್ತಾರೆ ಯಾಕೆ ಇದನ್ನ ಮಾಡ್ತಾರಂದ್ರೆ ಈ ವಾಟರ್ ಕನ್ಸರ್ವೇಶನ್ ಏನಿದೆ ಯಾಕಂದ್ರೆ ಆಲ್ರೆಡಿ ಪಂಜಾಬ್ಲ್ಲಿ ಏನಪ್ಪ ಅಂದ್ರೆ ವಾಟರ್ ಟೇಬಲ್ ಡಿಪ್ ಆಗಿದೆ ಅಂತರ್ಜಲ ಏನಾಗ್ತಿದೆ ಅಂದ್ರೆ ಕುಸಿತಾ ಇದೆ ಸೊ ಇಂತ ಈ ಅಂತರ್ಜಲವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರು ಈ ಒಂದು ಕಾನೂನನ್ನ ತಗೊಂಡ್ಬಂದಿದಾರೆ ಸೊ ನೋಡ್ರಿ ಅಂತರ್ಜಲವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಒಂದು ಕಾನೂನನ್ನ ತಗೊಂಡ್ ಬಂದಿದ್ದಾರೆ ಇದ್ರಿಂದ ಏನಾಗುತ್ತೆ ಅಂದ್ರೆ ಈಗ ನೋಡ್ರಿ ಈ ರಾಬಿ ಮತ್ತೆ ಕಾರ್ಫಿಕ್ ಸೀಸನ್ ಗೆ ಏನಪ್ಪಾ ಅಂದ್ರೆ ಫಸ್ಟ್ ಪಂಜಾಬ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಒಂದ್ ಮೂರ್ ನಾಲ್ಕ ತಿಂಗಳವರೆಗೂ ಭತ್ತ ಬೆಳಿತಾರೆ ಇದಾದ್ಮೇಲೆ ಏನಪ್ಪಾ ಅಂದ್ರೆ ರೈತರಿಗೆ ತುಂಬಾ ಕಮ್ಮಿ ಸಮಯ ಇರುತ್ತೆ ಯಾವ್ದಕ್ಕಂದ್ರೆ ಗೋಧಿ ಬೆಳೆಯೋದಕ್ಕೆ ಯಾಕಂದ್ರೆ ನಿಮಗೆ ಗೊತ್ತು ಪಂಜಾಬ್ ಅನ್ನ ನಾವೇನಪ್ಪ ಅಂದ್ರೆ ಗೋಧಿಯ ಕನಜ ಅಂತ ಏನ್ ಕರಿತೀವಲ್ಲ ಸೊ ಗೋಧಿ ಬೆಳೆಯೋದಕ್ಕೆ ಏನಪ್ಪ ಅಂದ್ರೆ ತುಂಬಾ ಸಮಯ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಮಾಡ್ತಾರೆ ಏನ್ಮಾಡ್ತಾರೆ ಭತ್ತ ಕಟಾವು ಮಾಡಿದ್ಮೇಲೆ ಉಳಿದಂತ ಇದೇನ್ ರೆಸಿಡ್ಯೂ ಇರುತ್ತಲ್ಲ ಅಥವಾ ಇದಂತ ಸ್ಟೇಬಲ್ ಇರುತ್ತಲ್ಲ ಅದನ್ನ ಏನ್ ಅಂದ್ರೆ ಬೆಂಕಿ ಹಚ್ಚಿ ಸುಡ್ತಾರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಒಂದು ತಂತ್ರಜ್ಞಾನ ಆದ್ರೆ ಇನ್ನೊಂದು ಪಂಜಾಬ್ ಪ್ರಿಸರ್ವೇಶನ್ ಆಫ್ ಸಬ್ಸಾಯಿಲ್ ವಾಟರ್ ಆಕ್ಟ್ ಟೂ ನೈನ್ ಅಂತ ಹೇಳ್ಬೋದು ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಕಾರಣ ಏನಪ್ಪ ಅಂದ್ರೆ ಹೈ ಸಿಲಿಕಾ ಕಂಟೆಂಟ್ ಏನಿದೆ ಹೈ ಸಿಲಿಕಾ ಕಂಟೆಂಟ್ ಅಂದ್ರೆ ಸೊ ನೋಡ್ರಿ ಈಗ ಬಾಸುಮತಿ ಅಕ್ಕಿ ಏನ್ ಬೆಳಿತಾರೆ ಈ ಬಾಸುಮತಿ ಅಕ್ಕಿ ಬಿಟ್ಟು ಉಳಿದೆಲ್ಲ ಅಕ್ಕಿಗಳಲ್ಲಿ ಅಕ್ಕಿ ಭತ್ತದಲ್ಲಿ ಅಂದ್ರೆ ಹೈ ಸಿಲಿಕಾ ಕಂಟೆಂಟ್ ಇರುತ್ತೆ ಇದರಿಂದ ನಾವೇನಪ್ಪ ಅಂದ್ರೆ ಇದನ್ನ ನಾವು ದನಗಳಿಗೆ ಫಾರ್ಡರ್ ಅಥವಾ ಮೇವಾಗಿ ಯೂಸ್ ಮಾಡೋಕ್ಕಾಗಲ್ಲ ಸೊ ನೋಡ್ರಿ ಇದಕ್ಕ ನಾವೇನಪ್ಪ ಅಂದ್ರೆ ಜಾನುವಾರುಗಳಿಗೆ ಏನಪ್ಪ ಅಂದ್ರೆ ಮೇವನ್ನ ಮೇವಾಗಿ ಇದನ್ನ ಏನ್ ಮಾಡೋಕ್ಕಾಗಲ್ಲ ಅಂದ್ರೆ ಯೂಸ್ ಮಾಡಕ್ಕಾಗಲ್ಲ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಹೈ ಸಿಲಿಕಾ ಕಂಟೆಂಟ್ ಇದರಲ್ಲಿ ಜಾಸ್ತಿ ಸಿಲಿಕಾ ಕಂಟೆಂಟ್ ಇರೋದ್ರಿಂದ ಇದಾದ್ಮೇಲೆ ನಾವ್ ನೆಕ್ಸ್ಟ್ ಏನ್ ನೋಡ್ತಾ ಹೋಗೋಣ ಅಂದ್ರೆ ಎಫೆಕ್ಟ್ಸ್ ಏನು ಇದರಿಂದ ಏನಪ್ಪ ಅಂದ್ರೆ ಏನೇನ್ ತೊಂದರೆಗಳಾಗುತ್ತೆ ಸೊ ನೋಡ್ರಿ ಇದರಿಂದ ಆಗುವಂತ ಎಫೆಕ್ಟ್ಸ್ ಏನು ಅಂತ ನೋಡ್ತಾ ಹೋಗೋಣ ಸೊ ನೋಡ್ರಿ ಫಸ್ಟ್ ಎಫೆಕ್ಟ್ ಏನಪ್ಪ ಅಂದ್ರೆ ಪೊಲ್ಯೂಷನ್ಸ್ ನಿಮ್ಗೆ ಅಂದ್ರೆ ಇಲ್ಲಿ ವಾಯು ಮಾಲಿನ್ಯ ಆಗುತ್ತೆ ಸೊ ನೋಡ್ರಿ ಫಸ್ಟ್ ಇಂಪ್ಯಾಕ್ಟ್ ಏನಪ್ಪ ಅಂದ್ರೆ ವಾಯು ಮಾಲಿನ್ಯ ಆಗುತ್ತೆ ಯಾಕೆ ವಾಯು ಮಾಲಿನ್ಯ ಅಂದ್ರೆ ಸೊ ನೋಡ್ರಿ ಈಗ ನಾವೇನಿದ್ದೀವಿ ರೆಸಿಡ್ಯೂಸ್ಗೆ ಬೆಂಕಿ ಹಚ್ತೀವಲ್ಲ ಈ ಬಂಕಿ ಹಚ್ಚಿದ್ಮೇಲೆ ಮೇಲೆ ಅಂದ್ರೆ ಕೆಲವೊಂದು ಆಸಿಡ್ಸ್ ಕೆಲವೊಂದು ಏನಪ್ಪ ಅಂದ್ರೆ ಕೆಮಿಕಲ್ಸ್ ರಿಲೀಸ್ ಆಗ್ತವೆ ಫಾರ್ ಎಕ್ಸಾಂಪಲ್ ನೋಡ್ರಿ ಮೀಥೇನ್ ರಿಲೀಸ್ ಆಗುತ್ತೆ ಮೀಥೇನ್ ಫಾರ್ಮುಲಾ ಏನಪ್ಪ ಅಂದ್ರೆ ಸಿ ಎಚ್ ಫೋರ್ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಕಾರ್ಬನ್ ಮೊನಾಕ್ಸೈಡ್ ಸಿ ಓ ರಿಲೀಸ್ ಆಗುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ರಿಲೀಸ್ ಆಗುತ್ತೆ ಇವೆಲ್ಲ ಏನ್ ಮಾಡ್ತಾವಂದ್ರೆ ವಾತಾವರಣಕ್ಕೆ ಬಂದ ಮೇಲೆ ಏನಪ್ಪ ಅಂದ್ರೆ ಫಿಸಿಕಲಿ ಮತ್ತೆ ಕೆಮಿಕಲಿ ಚೇಂಜ್ ಆಗ್ತವೆ ಸೊ ನೋಡ್ರಿ ಫಿಸಿಕಲಿ ಮತ್ತೆ ಕೆಮಿಕಲಿ ಚೇಂಜ್ ಆಗಿ ಏನಾಗ್ತಾವಪ್ಪ ಅಂದ್ರೆ ಮಾನವನ ಆರೋಗ್ಯದ ಮೇಲೆ ಇವು ಅಡ್ವರ್ಸ್ ಎಫೆಕ್ಟ್ ಅನ್ನ ಬಿರುತ್ತವೆ ಅಥವಾ ಮಾನವನ ಆರೋಗ್ಯಕ್ಕೆ ಏನಪ್ಪ ಅಂದ್ರೆ ಹಾನಿಕಾರಕ ಆಗ್ತವೆ ಜೊತೆಗೆ ನೋಡ್ರಿ ಎಲ್ಲಾ ಆಸಿಡ್ಸ್ ಈ ಎಲ್ಲ ಕೆಮಿಕಲ್ ಸೇರಿ ಏನಾಗ್ತಾವಪ್ಪ ಅಂದ್ರೆ ಸ್ಮೋಗ್ ಅನ್ನ ಫಾರ್ಮ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಿಮ್ಗೆ ಗೊತ್ತು ಈ ಉತ್ತರ ಭಾರತದಲ್ಲಿ ಏನಪ್ಪಾ ಅಂದ್ರೆ ಚಳಿಗಾಲದಲ್ಲಿ ತುಂಬಾ ಚಳಿ ಇರುತ್ತೆ ಜೊತೆಗೆ ಈ ಸ್ಮಾಗ್ ಫಾರ್ಮ್ ಆಗೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಸೂರ್ಯನ ಕಿರಣಗಳು ಭೂಮಿಗೆ ತಲುಪೋದಿಲ್ಲ ಅಷ್ಟು ಚಳಿ ಇರುತ್ತಲ್ಲಿ ಇದ್ರ ಜೊತೆಗೆ ಇನ್ನೊಂದೇನು ಇದರಿಂದ ಎಫೆಕ್ಟ್ ಆಗುತ್ತಪ್ಪ ಅಂದ್ರೆ ಈ ಮಣ್ಣಿನ ಫಲವತ್ತತೆ ಕಮ್ಮಿ ಆಗುತ್ತೆ ಸೊ ನೋಡ್ರಿ ಮಣ್ಣಿನ ಫಲವತ್ತತೆ ಏನಿದೆಯಲ್ಲ ಅದು ಕಮ್ಮಿ ಆಗುತ್ತೆ ಯಾಕೆ ಮಣ್ಣಿನ ಫಲವತ್ತತೆ ಕಮ್ಮಿ ಆಗುತ್ತೆ ಅಂದ್ರೆ ಸೊ ನೋಡ್ರಿ ಈಗ ನಾವೇನು ಈ ಕ್ರಾಪ್ ಬರ್ನಿಂಗ್ ಅನ್ನ ಮಾಡ್ತೀವಲ್ಲ ಕ್ರಾಪ್ ಬರ್ನಿಂಗ್ ಮಾಡ್ಬೇಕಾದ್ರೆ ಈ ಮಣ್ಣಲ್ಲಿರುವಂತ ಕೆಲವೊಂದಿಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಏನಪ್ಪ ಅಂದ್ರೆ ಬರ್ನ್ ಆಗುತ್ತೆ ಅಥವಾ ಅದು ಕೂಡ ಸುಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಆ ಫಲವತ್ತತೆ ಕಳೆದ್ಕೊಳ್ಳುತ್ತೆ ಜೊತೆಗೆ ನೋಡ್ರಿ ಈ ಶಾಖ ಜಾಸ್ತಿ ಆಗುತ್ತೆ ಮಣ್ಣಿನಲ್ಲಿ ಏನಪ್ಪ ಅಂದ್ರೆ ಶಾಖ ಜಾಸ್ತಿ ಆಗುತ್ತೆ ಯಾವ ತರನಾಗಿ ಶಾಖ ಜಾಸ್ತಿ ಅಂದ್ರೆ ಈಗ ನಾವು ಆ ಒಂದು ರೆಸಿಡ್ಯೂಗೆ ಬೆಂಕಿ ಹಚ್ಚೋದ್ರಿಂದ ಅದರಿಂದ ಭೂಮಿ ಸಹ ಕಾಯುತ್ತೆ ಆ ಭೂಮಿ ಕಾಯ್ದ ಭೂಮಿ ಏನ್ ಮಾಡುತ್ತಪ್ಪ ಅಂದ್ರೆ ತನ್ನ ಶಾಖವನ್ನು ಏನ್ ಮಾಡತ್ತಪ್ಪ ಅಂದ್ರೆ ಮಣ್ಣಿಗೆ ಏನ್ ಮಾಡುತ್ತಪ್ಪ ಅಂದ್ರೆ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಇದರಿಂದ ಏನಂದ್ರೆ ಮಣ್ಣಲ್ಲಿ ಅಲ್ಪ ಸ್ವಲ್ಪ ಉಳಿದಿರುವಂತಹ ಮಾಯಶ್ಚರ್ ಇರಬಹುದು ಸೊ ಮಾಶ್ಚರ್ ಅಂದ್ರೆ ನೀರಿನ ಕಂಟೆಂಟ್ ಏನಿರುತ್ತಲ್ಲ ಅದು ಕೂಡ ಹೋಗುತ್ತೆ ಜೊತೆಗೆ ನೋಡ್ರಿ ಸೂಕ್ಷ್ಮಾಣು ಜೀವಿಗಳು ಅಥವಾ ಮೈಕ್ರೋಬ್ಸ್ ಕೂಡ ಏನಾಗ್ತವಪ್ಪ ಅಂದ್ರೆ ಡೆಸ್ಟ್ರಾಯ್ ಆಗ್ತವೆ ಸೊ ಇದೇನಪ್ಪ ಅಂದ್ರೆ ಸಾಯಿಲ್ ಸ್ಟಬಲ್ ಬರ್ನಿಂಗ್ ಇಂದ ಆಗುವಂತ ಎಫೆಕ್ಟ್ಸ್ ಹಾಗಾದ್ರೆ ಇದರಿಂದ ಯಾವ ತರನಾದಂತ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಬಹುದು ಸೊ ನೋಡ್ರಿ ಈ ಕ್ರಾಪ್ ಬರ್ನಿಂಗ್ ಇಂದ ನಾವು ಯಾವ ತರನಾದಂತ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಫಸ್ಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ವೆಲ್ತ್ ಕ್ರಿಯೇಟ್ ಮಾಡಬಹುದು ಅಂದ್ರೆ ಯಾವ ತರನಾಗಿ ಇದನ್ನ ಕಸದಿಂದ ನಾವು ರಸವನ್ನ ಮಾಡಬಹುದು ಸೊ ನೋಡ್ರಿ ಕಸದಿಂದ ನಾವೇನಪ್ಪ ಅಂದ್ರೆ ರಸವನ್ನ ತಯಾರಿಸಬಹುದು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಏನ್ ಸ್ಟಬಲ್ ಬರ್ನಿಂಗ್ ಇತ್ತ ಅಥವಾ ಸ್ಟಬಲ್ ಬರ್ನಿಂಗ್ ಇರುತ್ತಲ್ಲ ಇದರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಒಂದು ಹೈ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗ್ಬಹುದು ಅಥವಾ ಗೊಬ್ಬರವನ್ನ ತಯಾರಿಸಬಹುದು ಸೊ ನೋಡ್ರಿ ಹೈ ಆರ್ಗ್ಯಾನಿಕ್ ಗೊಬ್ಬರ ಅಂದ್ರೆ ಈ ಆರ್ಗ್ಯಾನಿಕ್ ಗೊಬ್ಬರವನ್ನ ನಾವೇನಪ್ಪ ಅಂದ್ರೆ ಇದರಿಂದ ತಯಾರಿಸಬಹುದು ಯಾವ ತರನಾಗಿ ತಯಾರಿಸಬಹುದಪ್ಪ ಅಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ಆಕಳಿನ ಶಗಣಿ ಆಕಳಿನ ಶಗಣಿ ಅಥವಾ ಕೌ ಡಂಗನ ನಾವೇನಪ್ಪ ಅಂದ್ರೆ ಮಿಕ್ಸ್ ಮಾಡ್ಬೇಕಾಗುತ್ತೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ನ್ಯಾಚುರಸ್ ನ್ಯಾಚುರಲ್ ಆಗಿ ಸಿಗುವಂತ ಕೆಲವೊಂದಿಷ್ಟು ಎಂಜಾಯಮ್ಸ್ ಅನ್ನ ರಿಯಾಕ್ಷನ್ ಗೆ ಬಿಡೋದ್ರಿಂದ ಇದರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಆರ್ಗ್ಯಾನಿಕ್ ಗೊಬ್ಬರವನ್ನ ತಯಾರ ಮಾಡಬಹುದು ಏನ್ ಮಾಡಬಹುದು ಅಂದ್ರೆ ಫಸ್ಟ್ ಆರ್ಗ್ಯಾನಿಕ್ ಗೊಬ್ಬರವನ್ನ ಮಾಡ್ಬೋದು ಸೊ ನೋಡ್ರಿ ಪ್ರತಿ ವರ್ಷ ಏನಪ್ಪ ಅಂದ್ರೆ ಉತ್ತರ ಭಾರತದಲ್ಲಿ ಅಥವಾ ವಾಯುವ್ಯ ಭಾರತದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಸ್ಟಬಲ್ ಬರ್ನಿಂಗ್ ಎಷ್ಟು ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಜೊತೆಗೆ ನೋಡ್ರಿ ಟನ್ಸ್ ಅಂದ್ರೆ ಎಷ್ಟು ಕೆಜಿ ಎಷ್ಟು ಸ್ಟಬಲ್ ಅನ್ನ ಬರ್ನ್ ಮಾಡ್ತಾರಂದ್ರೆ ಸೆವೆನ್ ಲ್ಯಾಕ್ ಟನ್ ಅಷ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಉಳಿದಂತ ಕ್ರಾಪ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬರ್ನ್ ಮಾಡ್ತಾರೆ ಅಥವಾ ಸ್ಟಬಲ್ ಅನ್ನ ಬರ್ನ್ ಮಾಡ್ತಾರೆ ಇದ್ರ ಜೊತೆಗೆ ನೋಡ್ರಿ ಯು ಎಸ್ ಡೇ ಬೇಸ್ಡ್ ಒಂದು ನ್ಯೂ ಜನರೇಷನ್ ಪವರ್ ಇಂಟರ್ನ್ಯಾಷನಲ್ ಅನ್ನ ಏನಪ್ಪ ಅಂದ್ರೆ ಒಂದು ಪ್ರೊಜೆಕ್ಟ್ ಅನ್ನ ಹಾಕೊಂಡಿದ್ದಾರೆ ಸೊ ನೋಡ್ರಿ ಯಾರಂದ್ರೆ ಯು ಎಸ್ ಎ ಬೇಸ್ಡ್ ನ್ಯೂ ಜನರೇಷನ್ ಪವರ್ ಇಂಟರ್ನ್ಯಾಷನಲ್ ಅನ್ನೋರು ನ್ಯೂ ಜನರೇಷನ್ ಪವರ್ ಇಂಟರ್ನ್ಯಾಷನಲ್ ಅನ್ನೋರು ಇವ್ರ ಏನಪ್ಪಾ ಅಂದ್ರೆ ಒಂದು ಪ್ರೊಜೆಕ್ಟ್ ಅನ್ನು ಹಾಕೊಂಡಿದ್ದಾರೆ ಇವ್ರ ಪ್ರಕಾರ ಏನಪ್ಪಾ ಅಂದ್ರೆ ಇವರು ಬಯೋಮಾಸಿಂದ ಏನ್ ಮಾಡ್ತಾರಂದ್ರೆ ಹಂಡ್ರೆಡ್ ಮೆಗಾವ್ಯಾಟ್ ಸೊ ನೋಡ್ರಿ ಹಂಡ್ರೆಡ್ ಮೆಗಾವ್ಯಾಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಕರೆಂಟ್ ಅನ್ನ ಉತ್ಪಾದನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದಕ್ಕೋಸ್ಕರ ಪಂಜಾಬ್ ಅಲ್ಲಿ ಎಡ್ ಮಾಡ್ತಾರಪ್ಪ ಅಂದ್ರೆ ಎರಡ್ನೂರು ಯೂನಿಟ್ ಅನ್ನ ತೆಗಿತಾರೆ ಪ್ರತಿಯೊಂದು ಯೂನಿಟ್ ಅಲ್ಲಿ ಎಷ್ಟು ಕೆಪಾಸಿಟಿ ಇರುತ್ತೆ ಅಂದ್ರೆ ಐದು ವ್ಯಾಟ್ ಕೆಪಾಸಿಟಿ ಇರುತ್ತೆ ಹಾಗಾಗಿ ಟೋಟಲ್ ನೋಡ್ರಿ ತೌಸಂಡ್ ಮೆಗಾವ್ಯಾಟ್ ಏನಪ್ಪ ಅಂದ್ರೆ ಅವರು ಪವರ್ ಪ್ಲಾಂಟ್ ಅನ್ನ ಸೆಟ್ ಅಪ್ ಮಾಡ್ತಾರೆ ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಇನೋವೇಟಿವ್ ಏನಪ್ಪ ಅಂದ್ರೆ ಈ ಛತ್ತೀಸ್ಗಢದ ಮಾಡೆಲ್ ಅನ್ನ ನಾವು ಯೂಸ್ ಮಾಡಬಹುದು ಯಾವ ತರನಾಗಿ ನಾವು ಛತ್ತೀಸ್ಗಢ ಮಾಡೆಲ್ ಅನ್ನ ಯೂಸ್ ಮಾಡಬಹುದಂದ್ರೆ ಸೊ ನೋಡ್ರಿ ಛತ್ತೀಸ್ ಏನಪ್ಪ ಅಂದ್ರೆ ಅಲ್ಲಿರುವಂತ ರಾಜ್ಯ ಸರ್ಕಾರ ಹೊಸದಾದಂತಹ ಒಂದು ಮಾಡಲ್ ಅನ್ನ ತಂದಿದೆ ಅದರ ಹೆಸರು ಏನಪ್ಪ ಅಂದ್ರೆ ಗುಂಟಾಸ್ ಅಂತ ಹೇಳಿ ಸೊ ನೋಡ್ರಿ ಅದ್ರ ಹೆಸರು ಏನಪ್ಪ ಅಂದ್ರೆ ಗುಂಟಾಸ್ ಅಂತ ನಾವು ಕರಿಬಹುದಾಗಿತ್ತು ಏನಪ್ಪಾ ಇದ್ರ ಹೆಸರಂದ್ರೆ ಗುಂಟಾಸ್ ಜಿ ಯು ಎನ್ ಟಿ ಎಚ್ ಎಸ್ ಸೊ ನೋಡ್ರಿ ಇದ್ರಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಏನಿರೋದಂದ್ರೆ ಒಂದು ಗುಂಟಾಸ್ ಇರೋದು ಈ ಗುಂಟಾಸ್ ಅಂದ್ರೆ ಏನಪ್ಪ ಅಂದ್ರೆ ಒಂದು ಐದು ಎಕರೆ ಭೂಮಿ ಒಂದು ಫೈವ್ ಎಕರ್ ಏನಪ್ಪ ಅಂದ್ರೆ ಒಂದು ಜಮೀನು ಅಥವಾ ಭೂಮಿ ಇದರಲ್ಲಿ ಏನ್ ಮಾಡೋದಂದ್ರೆ ಆ ಹಳ್ಳಿಲಿ ಎಷ್ಟು ಈ ಕ್ರಾಪ್ ಬರ್ನಿಂಗ್ ಇರುತ್ತೆ ಅಥವಾ ಈ ರೆಸಿಡ್ಯೂ ಇರುತ್ತಲ್ಲ ಅದನ್ನು ಒಟ್ಟಿಗೆ ತಂದು ಏನಪ್ಪ ಅಂದ್ರೆ ಇಲ್ಲಿ ಹಾಕೋದು ಅದಕ್ಕೋಸ್ಕರ ಏನು ಟ್ರಾನ್ಸ್ಪೋರ್ಟೇಶನ್ ಖರ್ಚಿದೆಯಲ್ಲ ಅಥವಾ ಸಾರಿಗೆ ವೆಚ್ಚ ಇದೆಯಲ್ಲ ಅದನ್ನ ಮಾಡ್ತಾರೆ ಅಂದ್ರೆ ಸರ್ಕಾರದವರೇ ಬರೆಸ್ತಾರೆ ಅಂದ್ರೆ ಹೊಲದಿಂದ ಹೊಲದಿಂದ ಈ ಎಲ್ಲಿ ಗುಂಟಾ ಸ್ಥಾಪನೆ ಆಗಿದೆ ಅಲ್ಲಿಗೆ ಏನಪ್ಪ ಅಂದ್ರೆ ಸಾರಿಗೆ ವೆಚ್ಚನ ಯಾರು ಬರುಸ್ತಂದ್ರೆ ರಾಜ್ಯ ಸರ್ಕಾರದವರೇ ಬರೆಸ್ತಾರೆ ಇದ್ರ ಜೊತೆಗೆ ನೋಡ್ರಿ ಈ ಒಂದು ಮೆಥಡ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಎಕರೆ ಭೂಮಿಯಲ್ಲಿ ಉಳಿದಂತ ಸ್ಟೆಬಲ್ಸ್ ಅನ್ನ ಹಾಕಿ ಅದಕ್ಕೆ ಏನ್ ಮಾಡ್ತಾರ ಅಂದ್ರೆ ಆಗ್ಲೇ ಕೌ ಡಂಗನ ಮಿಕ್ಸ್ ಮಾಡ್ತಾರೆ ಅಥವಾ ಆಕಳ ಸಗಣಿ ಮತ್ತೆ ಫ್ಯೂ ನ್ಯಾಚುರಲ್ ಎಂಜಮ್ಸ್ ಅನ್ನ ಮಿಕ್ಸ್ ಮಾಡಿ ಅದನ್ನ ಏನ್ ಮಾಡ್ತಾರೆ ಮ್ಯಾನ್ಯೂರ್ ಮಾಡ್ತಾರೆ ಅಥವಾ ಅದನ್ನ ಏನ್ ಮಾಡ್ತಾರೆ ಇದರಿಂದ ಗೊಬ್ಬರವನ್ನ ತಯಾರಿಸ್ತಾರೆ ಸೊ ನೋಡ್ರಿ ಇದರಿಂದ ಎರಡು ಪ್ರಯೋಜನಗಳಿದೆ ಒಂದೇನಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಏನ್ ಯೂತ್ಸ್ ಇರ್ತಾರೆ ಅಥವಾ ಈ ಯುವಕರು ಇರ್ತಾರಲ್ಲ ಈ ಹಳ್ಳಿಯ ಯುವಕರಿಗೆ ಏನಾಗುತ್ತಾ ಅಂದ್ರೆ ಒಂದು ಕೆಲಸ ಸಿಗುತ್ತೆ ಸೊ ನೋಡ್ರಿ ಹಳ್ಳಿಯ ಯುವಕರಲ್ಲಿ ಏನಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಕಮ್ಮಿ ಇರುತ್ತಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ಒಂದು ಕೆಲಸ ಸಿಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ರೈತರ ಸ್ಟಬಲ್ ಬರ್ನಿಂಗ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಇದಕ್ಕೋಸ್ಕರ ನೋಡ್ರಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಐದು ಎಕರೆ ಭೂಮಿಯನ್ನ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಏನಪ್ಪಾಂದ್ರೆ ಸ್ಟಬಲ್ ಅನ್ನ ಯಾವ ತರನಾಗೆ ಕೊಡ್ತಾರಂದ್ರೆ ಈ ರೈತರು ಏನ್ ಮಾಡಬೇಕಪ್ಪ ಅಂದ್ರೆ ವಾಲಂಟರಿ ಅವರು ಡೊನೇಟ್ ಮಾಡ್ಬೇಕಂದ್ರೆ ತಾವಾಗೆ ಸ್ವತಃ ಮುಂದ್ ಬಂದ ಏನಪ್ಪ ಅಂದ್ರೆ ನಾವು ಇದನ್ನ ಡೊನೇಟ್ ಮಾಡ್ತೀವಿ ಅಂತ ಹೇಳ್ಬಹುದು ಅವಾಗ ಸರ್ಕಾರ ಏನ್ ಮಾಡತ್ತಪ್ಪ ಅಂದ್ರೆ ಆ ರೈತರ ಹೊಲದಿಂದ ಏನಪ್ಪ ಅಂದ್ರೆ ಗುಂಟ ಎಲ್ಲಿ ಸ್ಥಾಪನೆ ಆಗಿರುತ್ತಲ್ಲ ಅಲ್ಲಿಗೆ ಸಾರಿಗೆ ವೆಚ್ಚವನ್ನು ಅವರೇ ಬರೆಸ್ತಾರೆ ಇದ್ರ ಜೊತೆಗೆ ಇನ್ನೂ ಒಂದು ವೇ ಫಾರ್ವರ್ಡ್ ಏನಪ್ಪಾ ಅಂದ್ರೆ ಯಾವ ತರನಾಗಿ ನಾವು ಈ ಸ್ಟಬಲ್ ಬರ್ನಿಂಗ್ ಅನ್ನ ನಿಲ್ಲಿಸಬಹುದಂದ್ರೆ ಸೊ ನೋಟ್ರಿ ಹ್ಯಾಪಿ ಸೀಡರ್ ಮಷಿನ್ ಅಂತ ಇದೆ ಸೊ ಇಲ್ಲಿ ಇದೆಯಲ್ಲ ಇದೇನಪ್ಪಾ ಅಂದ್ರೆ ಹ್ಯಾಪಿ ಸೀಡರ್ ಮಷಿನ್ ಈ ಮಷೀನ್ ಅನ್ನು ಯೂಸ್ ಮಾಡಿಕೊಂಡು ಕೂಡ ನಾವೇನಪ್ಪ ಅಂದ್ರೆ ಸ್ಟಬಲ್ ಬರ್ನಿಂಗ್ ಅನ್ನ ನಿಲ್ಲಿಸಬಹುದು ಸೊ ನೋಡ್ರಿ ಇಲ್ಲಿ ಹ್ಯಾಪಿ ಸೀಡರ್ ಮಷೀನ್ ಅನ್ನ ಯಾವ ತರನಾಗಿ ಇದು ಮಾಡಬಹುದಪ್ಪ ಅಂದ್ರೆ ಈಗೇನು ಇಷ್ಟಿಷ್ಟು ಸ್ಟಬಲ್ ಉಳಿದಿದೆ ನೋಡ್ರಿ ಮೇಲ್ಗಡೆ ಸೊ ಇದೇನು ಸ್ಟಬಲ್ ಇದೆಯಲ್ಲ ಇಷ್ಟಿಷ್ಟು ಸ್ಟಬಲ್ ಇದೆಯಲ್ಲ ಇದ್ರಕ್ಕಿಂತ ಎತ್ತರವಾಗಿರುವಂತ ಅದು ಸೀಡ್ ಮಾಡುತ್ತೆ ಅಂದ್ರೆ ಆ ಮಷೀನ್ ಕೆಲವೊಂದಿಷ್ಟು ಮಷಿನ್ ಅಲ್ಲಿ ಏನಪ್ಪ ಅಂದ್ರೆ ತುಂಬಾ ಭೂಮಿ ಆಳದವರೆಗೂ ಹೋಗಿ ಏನಪ್ಪ ಅಂದ್ರೆ ಬೀಜವನ್ನು ನಡೆಯುವಂತ ಕೆಪಾಸಿಟಿ ಇರುತ್ತೆ ಹಾಗಾಗಿ ಏನ್ ಮಾಡಬಹುದು ಅಂದ್ರೆ ಈ ಹ್ಯಾಪಿ ಸೀಡರ್ ಮಷಿನ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಬಹುದಪ್ಪ ಅಂದ್ರೆ ನಾವು ಸ್ಟಬಲ್ ಬರ್ನಿಂಗ್ ಅನ್ನ ನಿಲ್ಲಿಸಬಹುದು ಇನ್ನೂ ಒಂದು ಇನೋವೇಟಿವ್ ಮೆಥಡ್ ಏನಪ್ಪ ಅಂದ್ರೆ ಇತ್ತೀಚೆಗೆ ಬಂದಿರುವಂತಹ ಮೆಥಡ್ ಏನಂದ್ರೆ ಪೂಸಾ ಡಿ ಕಾಂಪೋಸರ್ ಸೊ ನೋಡ್ರಿ ಇತ್ತೀಚೆಗೆ ಬಂದಿರುವಂತಹ ಮೆಥಡ್ ಏನಪ್ಪ ಅಂದ್ರೆ ಪೂಸಾ ಡಿಕಾಂಪೋಸರ್ ಏನಿದು ಪೂಸಾ ಡಿಕಾಂಪೋಸರ್ ಅಂದ್ರೆ ಪೂಸಾ ಡಿಕಾಂಪೋಸರ್ ಇದೊಂದು ಪೂಸಾ ಯೂನಿವರ್ಸಿಟಿ ಅವರು ಡೆವಲಪ್ ಮಾಡಿರೋದು ಅದಕ್ಕೋಸ್ಕರ ಕಾಂಪೋಸರ್ ಅಂತಾರೆ ಇದನ್ ಅಂದ್ರೆ ಸ್ಟಬಲ್ ಅನ್ನ ಅಂದ್ರೆ ಆ ಏನ್ ಅದನ್ನ ಅದನ್ನೇನ್ ಮಾಡತ್ತಪ್ಪ ಅಂದ್ರೆ ಗೊಬ್ಬರನವನ್ನಾಗಿ ಕನ್ವರ್ಟ್ ಮಾಡುತ್ತೆ ಇದಕ್ಕೋಸ್ಕರ ನೀವೇನಪ್ಪ ಅಂದ್ರೆ ಬೇರೆ ಎಲ್ಲಿ ಅದನ್ನ ಸ್ಟಬಲ್ ಹೋಗುವಂತ ಅವಶ್ಯಕತೆ ಇರಲ್ಲ ನೀವು ಅಲ್ಲೇ ಅದನ್ನ ಏನಪ್ಪಾ ಅಂದ್ರೆ ಸ್ಟಬಲ್ ಅನ್ನ ಅಲ್ಲೇ ಹೊಲದಲ್ಲೇ ಇಟ್ಕೊಂಡು ಏನಪ್ಪ ಅಂದ್ರೆ ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡಬಹುದು ಸೊ ನೋಡ್ರಿ ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಪೂಸಾ ಡಿಕಂಪೋಸರ್ ಸ್ವಲ್ಪ ಡಿಕಾಂಪೋಸರ್ ಕ್ಯಾಪ್ಸೂಲ್ಸ್ ಕ್ಯಾಪ್ಸ್ಯೂಲ್ಸ್ ಅಂದ್ರೆ ನಾವು ಗುಳಿಗೆಗಳು ಅಂತ ಹೇಳ್ಬೋದು ಆ ಗುಳಿಗೆಗಳು ಬರ್ತವೆ ಅದನ್ನು ಯೂಸ್ ಮಾಡ್ಕೊಂಡು ನೀವ್ ಮಾಡ್ಬೋದಪ್ಪ ಮಾಡಬಹುದಪ್ಪ ಅಂದ್ರೆ ಸ್ಟಬಲ್ ಅನ್ನ ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡಬಹುದು ಸೊ ನೋಡ್ರಿ ಈ ಸ್ಟಬಲ್ ಡಿಕಂಪೋಸರ್ ಮಾಡುತ್ತಪ್ಪ ಅಂದ್ರೆ ಯೂಶುವಲಿ ಈ ಗೊಬ್ಬರ ತಯಾರ ಅದಕ್ಕಿಂತ ಕಮ್ಮಿ ಸಮಯದಲ್ಲಿ ಇದೇನ್ ಅಂದ್ರೆ ಸ್ಟಬಲ್ ಅನ್ನ ಡಿಕಂಪೋಸ್ ಮಾಡುತ್ತೆ ಸೊ ನೋಡ್ರಿ ಡಿಕಂಪೋಸರ್ ನಾವೇನಪ್ಪ ಅಂದ್ರೆ ಗುಳಿಗೆಗಳ ರೂಪದಲ್ಲಿ ಸಿಗುತ್ತೆ ಇದೇನ್ ಅಂದ್ರೆ ಇದರಲ್ಲಿ ಕೆಲವೊಂದಿಷ್ಟು ಫಂಗಿ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಸೊ ನೋಡ್ರಿ ಈ ಫಂಗಿ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಈ ಫಂಗಿ ಏನ್ ಮಾಡ್ತಾವಪ್ಪ ಅಂದ್ರೆ ಈ ಸ್ಟಬಲ್ ಅನ್ನ ಡಿಕಂಪೋಸ್ ಮಾಡಕ್ಕೆ ಬೇಕಾದಂತ ಎಂಜಾಯ್ಸ್ ನಾವು ನಾವ್ ಏನ್ ಮಾಡ್ತಾವಪ್ಪ ಅಂದ್ರೆ ರಿಲೀಸ್ ಮಾಡ್ತವೆ ಸೊ ನೋಡ್ರಿ ಈ ಪ್ಯಾಡಿ ಡಿಕಂಪೋಸೇಷನ್ ಅಥವಾ ಸ್ಟಬಲ್ ಡಿಕಂಪೋಸಿಷನ್ ಗೆ ಏನ್ ಎಂಜಾಯ್ಸ್ ಬೇಕಲ್ಲ ಆ ಎಂಜಾಯ್ಸ್ ಅನ್ನ ಯಾವ್ದು ರಿಲೀಸ್ ಮಾಡುತ್ತೆ ಫಂಗೈ ರಿಲೀಸ್ ಮಾಡುತ್ತೆ ಅದೇನಪ್ಪ ಅಂದ್ರೆ ಈ ಡಿಕಂಪೋಸರ್ ಅಲ್ಲಿ ಇರುತ್ತೆ ಜೊತೆಗೆ ನೋಡ್ರಿ ಇದಕ್ಕೋಸ್ಕರ ನಾವು ಯಾವ ತರನಾಗಿ ಡಿಕಂಪೋಸರ್ ನ ತಯಾರು ಮಾಡಬಹುದಪ್ಪ ಅಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕಾಗತ್ತಂದ್ರೆ ಡಿಕಂಪೋಸರ್ ಲಿಕ್ವಿಡ್ ಅನ್ನ ತಯಾರು ಮಾಡ್ಕೋಬೇಕಾಗತ್ತೆ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿಕಾಂಪೋಸರ್ ಲಿಕ್ವಿಡ್ ಅನ್ನ ತಯಾರು ಮಾಡ್ಕೋಬೇಕು ಇದಕ್ಕೋಸ್ಕರ ನಾವೇನ್ ಮಾಡಬೇಕಪ್ಪ ಅಂದ್ರೆ ಈ ಕ್ಯಾಪ್ಸೂಲ್ಸ್ ಏನಿರುತ್ತಲ್ಲ ಅದನ್ನ ನಾವೇನಪ್ಪ ಅಂದ್ರೆ ನೀರಿನಲ್ಲಿ ಎಂಟರಿಂದ ಹತ್ತು ದಿನ ಬಿಡಬೇಕಾಗುತ್ತೆ ಅದೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗುತ್ತೆ ಇದಾದ್ಮೇಲೆ ನೋಡ್ರಿ ನಾವೇನ್ ಮಾಡಬಹುದು ಅಂದ್ರೆ ಒಂದು ಇಪ್ಪತ್ತೈದು ಲೀಟರ್ ಮಿಕ್ಸರ್ ಅನ್ನ ತಯಾರು ಮಾಡಬಹುದು ಯಾವ ತರನಾಗ ಅಂದ್ರೆ ಒಂದು ಟ್ವೆಂಟಿ ಫೈವ್ ಲೀಟರ್ ಮಿಕ್ಚರ್ ಅನ್ನ ನೀವು ತಯಾರು ಮಾಡಿದ್ರೆ ಇದಕ್ಕೋಸ್ಕರ ನಿಮಗೆ ನಾಲ್ಕು ಕ್ಯಾಪ್ಸೂಲ್ಸ್ ಬೇಕಾಗುತ್ತೆ ಇದ್ರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಇನ್ನೂ ಕೆಲವೊಂದಿಷ್ಟು ಐಟಮ್ಸ್ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಜಾಗ್ರಿ ಅಥವಾ ಬೆಲ್ಲ ಬೇಕಾಗುತ್ತೆ ಅದಾದ್ಮೇಲೆ ನೋಡ್ರಿ ಚಿಕ್ಕಪಿ ಪೌಡರ್ ಚಿಕ್ಕ ಬಿ ಪೌಡರ್ ಅಂದ್ರೆ ಕಡಲೆ ಹಿಟ್ಟು ಅಂತ ಕರಿತೀವಲ್ಲ ಸೊ ಕಡಲೆ ಹಿಟ್ಟು ಬೇಕಾಗುತ್ತೆ ಚಿಕ್ಕಪಿ ಅಂದ್ರೆ ಏನಪ್ಪಾ ಅಂದ್ರೆ ಕಡಲೆ ಸೊ ಕಡಲೆ ಹಿಟ್ಟು ಮತ್ತೆ ಈ ನಾಲ್ಕು ಕ್ಯಾಪ್ಸುಲ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನಾವು ಈ ಡಿಕಾಂಪೋಸರ್ ಲಿಕ್ವಿಡ್ ಅನ್ನ ತಯಾರು ಮಾಡಬೇಕು ಅದು ಎಂಟರಿಂದ ಹತ್ತು ದಿನ ಬಿಡಬೇಕು ಇದನ್ನ ನಾವೇನ್ ಮಾಡಬೇಕಪ್ಪ ಅಂದ್ರೆ ಒಂದು ಹೆಕ್ಟೇರ್ ಭೂಮಿಗೆ ಯೂಸ್ ಮಾಡಬಹುದು ಈ ಒಂದು ಇಪ್ಪತ್ತೈದು ಲೀಟರ್ ಮಿಕ್ಸರ್ ಅನ್ನ ಏನಪ್ಪಾ ಅಂದ್ರೆ ಒಂದು ಹೆಕ್ಟೇರ್ ಭೂಮಿಗೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾವು ಯೂಸ್ ಮಾಡಬಹುದು ಸೊ ನೋಡ್ರಿ ಯೂಶಲಿ ಇದು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಕಂಪೋಸ್ ಆಗುತ್ತೆ ಅಥವಾ ಕಂಪ್ಲೀಟ್ ಆಗಿ ಗೊಬ್ಬರ ಅಂದ್ರೆ ಕೇವಲ ಇಪ್ಪತ್ತು ದಿನದಲ್ಲಿ ಮಾತ್ರ ಇದೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಆ ಸ್ಟಬಲ್ ಏನಿರುತ್ತೋ ಅದು ಕಂಪೋಸ್ ಆಗುತ್ತೆ ಅಥವಾ ಡಿಕಂಪೋಸ್ ಆಗುತ್ತೆ ಕಂಪ್ಲೀಟ್ ಆಗಿ ಏನಾಗತ್ತಪ್ಪ ಅಂದ್ರೆ ಕರ್ಗೋಗುತ್ತೆ ಅಥವಾ ತುಂಬಾ ಏನಪ್ಪಾ ಅಂದ್ರೆ ಅನ್ಯೂಶುವಲ್ ಕಂಡೀಷನ್ಸ್ ಇತ್ತಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟು ದಿನ ಅಂದ್ರೆ ನಲವತ್ತೈದು ದಿನ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ ಸೊ ನೋಡ್ರಿ ಇದರಿಂದ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಏನಿದೆ ಫಾರ್ ಎಕ್ಸಾಂಪಲ್ ಈಗ ಹ್ಯಾಪಿ ಸೀಡರ್ ಮಷೀನ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಒಂದು ಊರಲ್ಲಿ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಜಮೀನು ಕಳೆಯುತ್ತೆ ಎಲ್ಲ ಜಮೀನಿಗೂ ನೀವೇನಪ್ಪ ಅಂದ್ರೆ ಹ್ಯಾಪಿ ಸೀಡರ್ ಮಷೀನ್ ಅನ್ನ ಕಳ್ಸೋಕ್ಕಾಗಲ್ಲ ಬಟ್ ಕಾಂಪೋಸರ್ ಅನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಪ್ಪ ಅಂದ್ರೆ ಪ್ರತಿಯೊಬ್ರು ಈ ಡಿಕಾಂಪೋಸರ್ ಕ್ಯಾಪ್ಸೂಲ್ ಇಂದ ಏನಪ್ಪ ಅಂದ್ರೆ ಲಿಕ್ವಿಡ್ ಅನ್ನ ತಯಾರು ಮಾಡ್ಕೋಬಹುದು ಅಟ್ ಅಂದ್ರೆ ತಮ್ಮ ತಮ್ಮ ಪ್ರದೇಶಕ್ಕೆ ಅಥವಾ ತಮ್ಮ ತಮ್ಮ ಜಮೀನಿಗೆ ಈ ಡಿಕಂಪೋಸರ್ ಲಿಕ್ವಿಡ್ ಅನ್ನ ಸ್ಪ್ರೇ ಮಾಡಬಹುದು ಇದರಿಂದ ಏನಪ್ಪ ಅಂದ್ರೆ ಕೇವಲ ಇಪ್ಪತ್ತು ದಿನದಲ್ಲಿ ಏನಪ್ಪಾಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಆ ಸ್ಟಬಲ್ ಡಿಕಂಪೋಸ್ ಆಗುತ್ತೆ ಹಾಗಾಗಿ ನೋಡ್ರಿ ಈ ಒಂದಿಷ್ಟು ಮೆಥಡ್ ಇಂದ ನಾವ್ ಏನ್ ಮಾಡಬಹುದಪ್ಪ ಅಂದ್ರೆ ವಾಯು ಮಾಲಿನ್ಯವನ್ನು ತಡಗತ್ತದ ಜೊತೆಗೆ ವೆಲ್ತ್ ಅನ್ನು ಕೂಡ ಜನರೇಟ್ ಮಾಡಬಹುದು ಸೊ ನೋಡ್ರಿ ಈ ಡಿಕಂಪೋಸ್ ಮಾಡೋದ್ರಿಂದ ಏನ್ ಉಪಯೋಗಗಳಪ್ಪ ಅಂದ್ರೆ ಇದರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಸೊ ನೋಡ್ರಿ ಇದ್ರಿಂದ ಏನಾಗತ್ತಪ್ಪ ಅಂದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಸೊ ಏನ್ ಸ್ಟಬಲ್ ಬರ್ನಿಂಗ್ ಮಾಡೋದ್ರಿಂದ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತಲ್ಲ ಅದೇ ತಾರನಾಗಿ ಡಿಕಂಪೋಸರ್ ಯೂಸ್ ಮಾಡಿದ್ರೆ ನಿಮಗೆ ಉಪಯೋಗ ಇದೆ ಹಾನಿಲ್ಲ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಸೊ ಇದು ನೋಡ್ರಿ ನಿಮಗೆ ಸ್ಟಬಲ್ ಬರ್ನಿಂಗ್ ಬಗ್ಗೆ ಗೊತ್ತಾಗಿರ್ಬೇಕಂತ ವಿಷಯ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಈ ನೋಬಲ್ ಪೀಸ್ ಪ್ರೈಸ್ ಬಗ್ಗೆ ನಾವು ಡಿಸ್ಕಶನ್ ಅನ್ನ ಮಾಡ್ತಿದೀವಿ ಸೊ ನೋಡ್ರಿ ಈ ವರ್ಷ ನೋಬಲ್ ಪೀಸ್ ಪ್ರೈಸ್ ಇದೆಯಲ್ಲ ಅದನ್ನ ಯಾರ್ಯಾರಿಗೆ ಫಸ್ಟ್ ಅಲೆಸ್ ಬೈಲಾಯಿ ಟಾಸ್ಕಿ ಇವ್ರಿಗೆ ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಬಲಾರಿಸ್ ರೈಟ್ ಆಕ್ಟಿವಿಸ್ಟ್ ಇವರು ಈಗ ಏನಪ್ಪಾಂದ್ರೆ ಪ್ರಿಸನ್ ಅಲ್ಲಿ ಇದಾರೆ ಜೈಲಲ್ಲಿದ್ದಾರೆ ಇವರು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ ಮಾನವ ಹಕ್ಕುಗಳ ಹೋರಾಟಗಾರರಾಗಿದ್ದಾರೆ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೆಮೊರೋಯ್ ಮೆಮೋರಿಯಲ್ ಅನ್ನೋ ಒಂದು ಸಂಸ್ಥೆ ಕೊಟ್ಟಿದ್ದಾರೆ ಈ ಸಂಸ್ಥೆ ನೋಡ್ರಿ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಇದನ್ನ ಸ್ಥಾಪನೆ ಮಾಡುತ್ತಾರೆ ಈ ಸಂಸ್ಥೆ ಏನಪ್ಪ ಅಂದ್ರೆ ಹ್ಯೂಮನ್ ರೈಟ್ ಅಬ್ಯೂಸಸ್ ಎಸ್ಪೆಷಲಿ ಏನಪ್ಪ ಅಂದ್ರೆ ರಷ್ಯಾದಲ್ಲಿ ಯಾರು ಪೊಲಿಟಿಕಲ್ ಪ್ರಿಸನರ್ಸ್ ಇರ್ತಾರೆ ಅಂದ್ರೆ ಈಗ ರಾಜಕೀಯ ರಾಜಕೀಯ ವಾಸಿಗಳು ಇರ್ತಾರೆ ಮತ್ತೆ ಹ್ಯೂಮನ್ ರೈಟ್ಸ್ ಅಬ್ಯೂಸಸ್ ಏನಾಗುತ್ತೆ ಮಾಣ್ಣು ಹಕ್ಕುಗಳ ನಿಂದನೆ ಏನಾಗುತ್ತಲ್ಲ ಅದ್ರ ಬಗ್ಗೆ ಇದು ರಿಪೋರ್ಟ್ ಅನ್ನ ಮಾಡುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಕೊಟ್ಟಿರುವಂತಹ ಪೀಸ್ ಪ್ರೈಸ್ ಯಾರಿಗಪ್ಪ ಅಂದ್ರೆ ಸೆಂಟರ್ ಫಾರ್ ಸಿವಿಲ್ ಲಿಬರ್ಟೀಸ್ ಅನ್ನೋರಿಗೆ ಈ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಇದು ನೋಡ್ರಿ ಉಕ್ರೇನಿನ ಆರ್ಗನೈಸೇಷನ್ ಇವರು ಏನಪ್ಪ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಇದು ಸ್ಥಾಪನೆ ಆಗಿದ್ದು ಇದಕ್ಕೇನಪ್ಪ ಅಂದ್ರೆ ಈಗ ಈ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಸೊ ಈ ವರ್ಷ ನೋಬಲ್ ಪೀಸ್ ಪ್ರೈಸ್ ಅಲ್ಲಿ ಏನು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಪ್ಪ ಅಂದ್ರೆ ಈ ವಾರ್ ನಡೆದಂತ ರಷ್ಯಾಕ್ರೇನ್ ಉಕ್ರೇನಿಗೆ ಏನಪ್ಪ ಅಂದ್ರೆ ಈ ನೋಬಲ್ ಪೀಸ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನಾವು ನೋಬಲ್ ಪೀಸ್ ಪ್ರೈಸ್ ಕಿಂತ ನೋಬೆಲ್ ಪ್ರೈಸ್ ಏನಿದೆ ಅದ್ರ ಹಿಸ್ಟ್ರಿ ಏನಂತ ನೋಡ್ತಾ ಹೋದ್ರೆ ಸೊ ನೋಡ್ರಿ ಇದನ್ನ ಯಾರು ಎಸ್ಟಾಬ್ಲಿಷ್ ಮಾಡ್ತಾರಂದ್ರೆ ಎಲ್ಲರಿಗೂ ಗೊತ್ತಿರೋಂಗೆ ಅಲ್ ಫ್ರೆಡ್ ನೋಬೆಲ್ ಅನ್ನೋರ್ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಸೊ ನೋಡ್ರಿ ಅಲ್ಫ್ರೆಡ್ ಅನ್ನೋರು ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಎಸ್ಟಾಬ್ಲಿಷ್ ಮಾಡ್ತಾರೆ ಸೊ ಹಾಗಾದ್ರೆ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಒಂದ್ರಲ್ಲಿ ಇದೇನಾಗತ್ತಪ್ಪ ಅಂದ್ರೆ ಸ್ಥಾಪನೆ ಆಗುತ್ತೆ ಸೊ ಯಾಕೆ ನೊಬೆಲ್ ಪ್ರಶಸ್ತಿಯನ್ನ ಅಂದ್ರೆ ಯಾರೆಲ್ಲ ನೋಡ್ರಿ ಮಾನವರಿಗೋಸ್ಕರ ಅಥವಾ ಮಾನವೀಯತೆಗೋಸ್ಕರ ಅಥವಾ ಮಾನವ ಹಕ್ಕುಗಳಿಗೋಸ್ಕರ ಜಾಸ್ತಿ ಹೋರಾಡಿರ್ತಾರೆ ಎಸ್ಪೆಷಲಿ ಹಿಂದಿನ ವರ್ಷದಲ್ಲಿ ಅಂತವ್ರಿಗೆ ಏನಪ್ಪಾ ಅಂದ್ರೆ ಈ ವರ್ಷ ಏನ್ ಅಂದ್ರೆ ಈ ನೊಬೆಲ್ ಪ್ರೈಸ್ ಅನ್ನ ಕೊಡ್ತಾರೆ ಯಾರೆಲ್ಲ ನೋಡ್ರಿ ಮಾನವ ಸಂಕುಲಕ್ಕೆ ಹೆಚ್ಚಿಗೆ ಆದಂತ ಕೊಡುಗೆಯಾ ಕೊಟ್ಟಿರ್ತಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ಈ ಪ್ರೈಸ್ ಅನ್ನ ಕೊಡ್ತಾರೆ ಸೊ ನೋಡ್ರಿ ಯಾವ್ಯಾವ ಸೆಕ್ಷನ್ ಅಲ್ಲಿ ಪ್ರೈಸ್ ಅನ್ನ ಕೊಡ್ತಾರಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಲಿಟ್ರೇಚರ್ ಪೀಸ್ ಎಕನಾಮಿಕ್ ಸೈನ್ಸ್ ಮತ್ತೆ ಸೊ ನೋಡ್ರಿ ಈ ಐದು ಕ್ಯಾಟಗರಿಗೆ ಈ ನೊಬೆಲ್ ಪ್ರೈಸ್ ಅನ್ನ ಕೊಡ್ತಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಲಿಟ್ರೇಚರ್ ಪೀಸ್ ಮತ್ತೆ ಎಕನಾಮಿಕ್ ಸೈನ್ಸ್ ಗೆ ಕೊಡ್ತಾರೆ ಸೊ ನೋಡ್ರಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತೆ ಎಕನಾಮಿಕ್ ಸೈನ್ಸ್ ಗೆ ಯಾರು ಕಮಿಟಿ ಪ್ರೈಸ್ ಅನ್ನ ಕೊಡ್ತಾರಪ್ಪ ಅಂದ್ರೆ ದ ರಾಯಲ್ ಸ್ವೆಡಿಸ್ ಅಕಾಡೆಮಿ ಅವರು ಕೊಡ್ತಾರೆ ಸೊ ನೋಡ್ರಿ ರಾಯಲ್ ಸ್ವೆಡಿಸ್ ರಾಯಲ್ ಸ್ವೆಡಿಶ್ ಅಕಾಡೆಮಿ ಆಫ್ ಸೈನ್ಸ್ ಏನಿದೆಯಲ್ಲ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಈ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತೆ ಎಕನಾಮಿಕ್ ಸೈನ್ಸ್ ಗೆ ಪ್ರಶಸ್ತಿಯನ್ನ ಕೊಡ್ತಾರೆ ಸೊ ನೋಡ್ರಿ ಎಕನಾಮಿಕ್ ಸೈನ್ಸ್ ಏನಿದೆಯಲ್ಲ ಇದು ಮುಂಚೆ ಇರಲಿಲ್ಲ ಇದನ್ನ ಏನಪ್ಪ ಅಂದ್ರೆ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಆಡ್ ಮಾಡ್ತಾರೆ ಸೊ ಹಾಗಾದ್ರೆ ಇದನ್ನ ಆಡ್ ಮಾಡೋಕೆ ಮುಖ್ಯವಾಗಿರುವಂತ ಕಾರಣ ಯಾರಪ್ಪ ಅಂದ್ರೆ ಸ್ವೆಡನ್ ಸೆಂಟ್ರಲ್ ಬ್ಯಾಂಕ್ ಅವರು ಇದನ್ನ ಆಡ್ ಮಾಡ್ತಾರೆ ಸೊ ನೋಡ್ರಿ ಸ್ವೆಡನ್ ಸೆಂಟ್ರಲ್ ಬ್ಯಾಂಕ್ ಅವ್ರು ಏನಪ್ಪಾ ಅಂದ್ರೆ ಈ ಒಂದು ಪ್ರೈಝನ್ನ ಆಡ್ ಮಾಡ್ತಾರೆ ಜೊತೆಗೆ ಉಳಿದಂತೆ ಲಿಟ್ರೇಚರ್ಗೆ ಯಾರು ಪ್ರೈಸ್ ಅನ್ನ ಕೊಡ್ತಾರಪ್ಪ ಅಂದ್ರೆ ದ ಸ್ವಡೀಸ್ ಅಕಾಡೆಮಿ ಪ್ರೈಸ್ ಅನ್ನ ಕೊಟ್ಟರೆ ಪಿ ಸಿ ಗೆ ನೋಡ್ರಿ ಯಾರು ಪ್ರೈಸ್ ಕೊಡ್ತಾರೆ ಅಂದ್ರೆ ನಾರ್ವೆನ್ ನೋಬಲ್ ಕಮಿಟಿ ಅವರು ಪಿಸಿಗೆ ಪ್ರೈಸ್ ಅನ್ನ ಕೊಡ್ತಾರೆ ಪ್ರತಿ ವರ್ಷ ನೋಡ್ರಿ ಡಿಸೆಂಬರ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಪ್ರೈಸ್ ಅನ್ನ ಕೊಡ್ತಾರೆ ಪ್ರತಿ ವರ್ಷ ಯಾವಾಗಪ್ಪ ಅಂದ್ರೆ ಡಿಸೆಂಬರ್ ಅಲ್ಲಿ ಈ ಒಂದು ಪ್ರೈಸ್ ಅನ್ನ ಕೊಡ್ತಾರೆ ಅದು ಕೂಡ ಎಲ್ಲಿ ಕೊಡ್ತಾರಪ್ಪ ಅಂದ್ರೆ ಸ್ಟಾಕ್ಹಾಮ್ ಸ್ವೀಡನ್ ಅಲ್ಲಿ ಕೊಡ್ತಾರೆ ಸ್ಟಾಕ್ ಹ್ಯಾಮ್ ಸ್ವಡನ್ ಅಲ್ಲಿ ಈ ಒಂದು ಪ್ರೈಸ್ ಅನ್ನ ಕೊಡ್ತಾರೆ ಬಟ್ ಏನಪ್ಪ ಅಂದ್ರೆ ಒಂದು ಡಿಫ್ರೆನ್ಸ್ ಏನಂದ್ರೆ ಈ ನೊಬೆಲ್ ಪೀಸ್ ಪ್ರೈಸ್ ಇದೆಯಲ್ಲ ಏನಪ್ಪ ಅಂದ್ರೆ ಇಲ್ಲಿ ನಿಮಗೆ ಪ್ರೈಸ್ ಅನ್ನ ಕೊಡಲ್ಲ ಅಥವಾ ಸೆರೆಮನಿ ಇರಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ನೊಬೆಲ್ ಪೀಸ್ ಪ್ರೈಸ್ ಅನ್ನ ಎಲ್ಲಿ ಕೊಡ್ತಾರಂದ್ರೆ ಓಸೋ ನಾರ್ವೆ ಅಲ್ಲಿ ನಿಮಗೆ ಕೊಡ್ತಾರೆ ಓಸೋ ನಾರ್ವೆ ಏನಿದೆಯಲ್ಲ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರಂದ್ರೆ ಈ ಒಂದು ಪೀಸ್ ಪ್ರೈಸ್ ಅನ್ನ ನಿಮ್ಗೆ ಕೊಡ್ತಾರೆ ಸೇಮ್ ಡೇ ಯಾವಾಗ ನಿಮಗೆ ಸೆರೆಮನಿ ಇರುತ್ತಲ್ಲ ಅದೇ ದಿನ ಬಟ್ ಏನಪ್ಪ ಅಂದ್ರೆ ನಿಮಗೆ ಓಸೋ ನಾರ್ವೆ ನೊಬೆಲ್ ಪೀಸ್ ಪ್ರೈಸ್ ಅನ್ನ ಕೊಡ್ತಾರೆ ಹಾಗಾದ್ರೆ ಈ ಪೀಸ್ ಪ್ರೈಸ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಒಂದು ಗೋಲ್ಡ್ ಮೆಡಲ್ ಇರುತ್ತೆ ನೋಡ್ರಿ ಒಂದು ಗೋಲ್ಡ್ ಮೆಡಲ್ ಇರುತ್ತೆ ಅದಾದ್ಮೇಲೆ ಒಂದು ಡಿಪ್ಲೊಮಾ ಇರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಏನಿರುತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಮಾನಿಟರಿ ಅವಾರ್ಡ್ ಅಥವಾ ನಿಮಗೆ ಕೆಲವೊಂದಿಷ್ಟು ಹಣವನ್ನ ಕೊಡ್ತಾರೆ ಸೊ ನೋಡ್ರಿ ಒಂದು ನೊಬೆಲ್ ಪ್ರೈಸಸ್ ಅನ್ನ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಏನಪ್ಪ ಅಂದ್ರೆ ಮೂರು ಜನರು ಶೇರ್ ಮಾಡಬಹುದು ಒಂದು ನೋಬಲ್ ಪ್ರೈಸಸ್ ಅನ್ನ ಮ್ಯಾಕ್ಸಿಮಮ್ ಮೂರು ಜನರು ಶೇರ್ ಮಾಡಬಹುದು ಆಮೇಲೆ ಮರಣ ನಂತರ ಯಾರಿಗೂ ಕೂಡ ಏನಪ್ಪ ಅಂದ್ರೆ ನೋಬಲ್ ಪೀಸ್ ಪ್ರೈಸ್ ನೋಬಲ್ ಪ್ರೈಸ್ ಅನ್ನ ಕೊಡಲ್ಲ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮರಣಾನಂತರ ಯಾರಿಗೂ ಸಹ ಏನಪ್ಪಾಂದ್ರೆ ನೋಬೆಲ್ ಪ್ರೈಸ್ ಅನ್ನ ಕೊಡಲ್ಲ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ಯಾವ ಪ್ರಶಸ್ತಿಯನ್ನು ಮರಣ ನಂತರ ಕೊಡಲ್ಲ ಅಂತ ಹೇಳಿ ನಿಮ್ಗೆ ಭಾರತ ರತ್ನ ಪದ್ಮಭೂಷಣ ಪದ್ಮವಿಭೂಷಣ ಆಮೇಲೆ ಇನ್ನೊಂದು ಇಷ್ಟು ಯಾವ್ದೋ ಕ್ಯಾಟಗರಿ ಹೇಳಿ ನಿಮ್ಗೆ ಲಾಸ್ಟಿಗೆ ಏನಪ್ಪ ಅಂದ್ರೆ ನೊಬೆಲ್ ಪ್ರೈಸ್ ಅಂತ ಇದ್ರೆ ನೋಬೆಲ್ ಪ್ರೈಸ್ ಅನ್ನ ನೋಡ್ರಿ ಯಾವುದೇ ಕಾರಣಕ್ಕೂ ಮರಣಾನಂತರ ಕೊಡುವುದಿಲ್ಲ ಕೊಡೋದಿಲ್ಲ ಇದು ತುಂಬಾ ವೆರಿ ಇಂಪಾರ್ಟೆಂಟ್ ಹಾಗಾದ್ರೆ ನಮ್ಮ ದೇಶದಲ್ಲಿ ಈಗ ನೋಬಲ್ ಪ್ರೈಸ್ ತಗೊಂಡವ್ರು ಯಾರಪ್ಪ ಅಂದ್ರೆ ಸೊ ನೋಡ್ರಿ ಫಸ್ಟ್ ನಮ್ಮ ದೇಶಕ್ಕೆ ನೊಬೆಲ್ ಪ್ರಶಸ್ತಿ ಬಂದಿದ್ದು ಯಾವಾಗ ಅಂದ್ರೆ ಹತ್ತೊಂಬತ್ ನೂರ ಹದಿಮೂರಲ್ಲಿ ಯಾರಿಗೆ ಕೊಟ್ರಪ್ಪ ಅಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವ್ರಿಗೆ ಕೊಟ್ರು ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಅವರು ಲಿಟ್ರೇಚರ್ ಅಥವಾ ಸಾಹಿತ್ಯದಲ್ಲಿ ಏನಪ್ಪ ಅಂದ್ರೆ ಒಂದು ಸಾಧನೆ ಮಾಡಿದಕೋಸ್ಕರ ಅವ್ರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ ಹಾಗಾದ್ರೆ ಪ್ರಥಮ ಭಾರತದ ಪ್ರಜೆ ಯಾರಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿ ತಗೊಂಡವರು ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳ್ಬೋದು ಅದೇ ತರನಾಗಿ ಮಹಿಳಾ ಅಭ್ಯರ್ಥಿ ಯಾರು ಅಥವಾ ಮಹಿಳೆಯರು ಯಾರು ಭಾರತದ ಮಹಿಳೆಯರು ಈ ಪ್ರೈಸ್ ಅನ್ನ ತಗೊಂಡಿದ್ದಾರೆ ಅಂದ್ರೆ ಸೊ ನೋಡ್ರಿ ಹತ್ತೊಂಬತ್ನೂರ ಎಪ್ಪತ್ತೊಂಬತ್ತರಲ್ಲಿ ಏನಪ್ಪ ಅಂದ್ರೆ ಮದರ್ ತೆರೆಸ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ನೊಬೆಲ್ ಪೀಸ್ ಪ್ರೈಸ್ ಅನ್ನ ಕೊಡ್ತಾರೆ ಸೊ ಇವರು ಭಾರತದ ಪ್ರಥಮ ಮಹಿಳೆ ಏನಪ್ಪ ಅಂದ್ರೆ ನೋಬಲ್ ಪೀಸ್ ಪ್ರೈಸ್ ಅನ್ನ ತಗೋತಾರೆ ಇವ್ರಿಗೆ ಯಾವ್ದಕ್ಕೋಸ್ಕರ ನೋಬಲ್ ಪ್ರೈಸ್ ಅನ್ನ ಕೊಡ್ತಾರಪ್ಪ ಅಂದ್ರೆ ಪೀಸ್ ಕ್ಯಾಟಗರಿ ಅಂದ್ರೆ ಶಾಂತಿಗೋಸ್ಕರ ಇವ್ರಿಗೆ ಏನಪ್ಪ ಅಂದ್ರೆ ನೋಬಲ್ ಪ್ರಶಸ್ತಿಯನ್ನ ಕೊಡ್ತಾರೆ ಅದು ಕೂಡ ಏನಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಕೊಡ್ತಾರೆ ಹಾಗಾಗಿ ನಿಮ್ಗೆ ನೊಬೆಲ್ ಪ್ರಶಸ್ತಿ ಬಂದಾಗ ಏನಪ್ಪ ಅಂದ್ರೆ ಜಸ್ಟ್ ನೀವು ಏನ್ ಅವಾರ್ಡ್ ಕೊಟ್ರು ಅನ್ನೋದ್ಕಿಂತ ಆ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರನಾಗಿರುತ್ತೆ ಅಂತ ಆಮೇಲೆ ನೋಡ್ರಿ ನೊಬೆಲ್ ಪ್ರಶಸ್ತಿಗಳನ್ನ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಡಿಸೆಂಬರ್ ಅಲ್ಲೇ ಕೊಡ್ತಾರೆ ಜೊತೆಗೆ ಇದ್ರ ಸೆರೆಮನಿಯಲ್ಲಿ ಇರುತ್ತೆ ಅಂದ್ರೆ ಸ್ಟಾಕ್ ಹ್ಯಾಮ್ ಸಡನ್ ಅಲ್ಲಿ ಇರುತ್ತೆ ಬಟ್ ಪೀಸ್ ಪ್ರೈಸ್ ಮಾತ್ರ ಏನಪ್ಪಾ ಅಂದ್ರೆ ಓಸೋ ನಾರ್ವೆ ಅಲ್ಲಿ ಕೊಡ್ತಾರೆ ಈ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೀವೇನಪ್ಪ ಅಂದ್ರೆ ನೆನ್ಪಿಟ್ಕೋಬೇಕಾಗುತ್ತೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಏನಪ್ಪ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಫೈನಲ್ ಟು ಸ್ಟಡಿ ಸಿ ಸ್ಟೇಟಸ್ ಫಾರ್ ದಲಿತ್ ಪೋಸ್ಟ್ ಕನ್ವರ್ಜನ್ ಸೊ ನೋಡ್ರಿ ನಾವು ಟೂ ಡೇಸ್ ಬಿಫೋರ್ ಏನಪ್ಪ ಅಂದ್ರೆ ಒಂದು ಆರ್ಟಿಕಲ್ ಅನ್ನ ಡಿಸ್ಕಶನ್ ಮಾಡಿದ್ವಿ ದ ಕ್ರೈಟೀರಿಯಾ ಫಾರ್ ಸಿ ಸ್ಟೇಟಸ್ ಅಂದ್ರೆ ಸಿ ಕ್ಯಾಟಗರಿ ಕೊಡ್ಬೇಕಾದ್ರೆ ಏನ್ ಕ್ರೈಟೀರಿಯಾ ಇದೆ ಅಂತ ಹೇಳಿ ನಾವ್ ಏನಪ್ಪಾ ಅಂದ್ರೆ ಒಂದು ಆರ್ಟಿಕಲ್ ಅನ್ನ ಸ್ಟಡಿ ಮಾಡಿದ್ವಿ ಯಾಕೆ ಈ ಆರ್ಟಿಕಲ್ ಬಂದಿತ್ತಂದ್ರೆ ಸೊ ನೋಡ್ರಿ ಕೋರ್ಟ್ ಏನಪ್ಪ ಅಂದ್ರೆ ಗವರ್ಮೆಂಟ್ ಒಪಿನಿಯನ್ ಕೇಳಿತ್ತು ಅವರಿಗೆ ಒಂದಿಷ್ಟು ಬ್ಯಾಚ್ ಆಫ್ ಪೆಟಿಷನ್ಸ್ ಬಂದಿದೆ ಅಥವಾ ದಾವೆಗಳು ಬಂದಿದ್ವು ಅವು ಅವನ್ನ ಸ್ಟಡಿ ಮಾಡ್ತಾ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ಗವರ್ಮೆಂಟ್ ಒಪಿನಿಯನ್ ಅನ್ನ ಕೇಳಿದ್ರು ನೋಡ್ರಿ ಅವಾಗ ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಏನ್ ಕ್ರೈಟೀರಿಯಾ ಇದೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಎಸ್ ಸಿ ಸ್ಟೇಟಸ್ ಕೊಡಕ್ಕೆ ಏನ್ ಕ್ರೈಟೀರಿಯಾ ಇದೆ ಅಂತ ನಾವು ಸ್ಟಡಿ ಮಾಡಿದ್ವಿ ಅಲ್ಲಿ ಏನಪ್ಪ ಅಂದ್ರೆ ಎರಡು ಕ್ರೈಟೀರಿಯಾ ಇದೆ ಫಸ್ಟ್ ಏನಪ್ಪ ಅಂದ್ರೆ ಅನ್ಟಚ್ಬಲಿಟಿ ಇರಬೇಕು ಸೊ ನೋಡ್ರಿ ಎಸ್ ಸಿ ಕ್ರೈಟೀರಿಯಾ ಯಾರಿಗಾದ್ರೂ ಕೊಡಬೇಕಾದ್ರೆ ಫಸ್ಟ್ ಏನಿರ್ಬೇಕಂದ್ರೆ ಅನ್ಟಚಬಿಲಿಟಿ ಅಂದ್ರೆ ಅಸ್ಪೃಶ್ಯತೆ ಇರಬೇಕು ಜೊತೆಗೆ ನೋಡ್ರಿ ಸೋಷಿಯಲ್ ಡಿಸಬಿಲಿಟೀಸ್ ಸಾಮಾಜಿಕ ಈ ತಾರತಮ್ಯಗಳು ಏನಿದೆಯಲ್ಲ ಅದು ಸಹ ಅದರಲ್ಲಿ ಇರಬೇಕು ಅಂತ ಅಂತ ಒಂದು ರಿಲಿಜನ್ ಗೆ ಮಾತ್ರ ಏನಪ್ಪ ಅಂದ್ರೆ ಈ ಒಂದು ಎಸ್ಸಿ ಸ್ಟೇಟಸ್ ಕೊಡಕಾಗುತ್ತೆ ಇದಕ್ಕೋಸ್ಕರ ನೋಡ್ರಿ ಕಾನ್ಸ್ಟಿಟ್ಯೂಷನಲ್ ಆರ್ಡರ್ ನೈನ್ಟೀನ್ ಫಿಫ್ಟಿ ನ ರೆಫರ್ ಮಾಡ್ತಾರೆ ಸೊ ಈ ಆರ್ಡರ್ ನೈನ್ಟೀನ್ ಫಿಫ್ಟಿಯಲ್ಲಿ ಏನಪ್ಪಾ ಅಂದ್ರೆ ಇವ್ರ ಏನ್ ಹೇಳ್ತಾರೆ ಅಂದ್ರೆ ಈ ಹಿಂದೂ ಧರ್ಮದಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ಈ ಒಂದು ಅನ್ಟಚಬಿಲಿಟಿ ಅಸ್ಪೃಶ್ಯತೆ ಜಾಸ್ತಿ ಇದೆ ಜೊತೆಗೆ ಈ ಸಾಮಾಜಿಕ ತಾರತಮ್ಯ ಕೂಡ ಜಾಸ್ತಿ ಎಲ್ಲಿದೆ ಅಪ್ಪ ಅಂದ್ರೆ ಹಿಂದೂ ಧರ್ಮದಲ್ಲಿದೆ ಹಾಗಾಗಿ ನಾವು ಶೆಡ್ಯೂಲ್ ಕಾಸ್ಟ್ ಒಂದು ಸ್ಟೇಟಸ್ ಅನ್ನ ಎಲ್ಲಿ ಕೊಡ್ತೀವಪ್ಪ ಅಂದ್ರೆ ಯಾರೆಲ್ಲ ಹಿಂದೂ ಧರ್ಮದಲ್ಲಿ ಇರ್ತಾರಲ್ಲ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ಆರಲ್ಲಿ ಏನಪ್ಪ ಅಂದ್ರೆ ಯಾರೆಲ್ಲ ಹಿಂದೂ ಧರ್ಮದಿಂದ ಸಿಖ್ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾರಲ್ಲ ಅಂತವರ್ಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಎಸ್ ಸಿ ಸ್ಟೇಟಸ್ ಅನ್ನ ಕೊಡ್ತಾರೆ ಅದು ಕೂಡ ಏನಪ್ಪ ಅಂದ್ರೆ ಕಾಲೇಕರ್ ಪ್ಯಾನಲ್ ಒಂದು ರಿಪೋರ್ಟ್ ಬರುತ್ತೆ ಹತ್ತೊಂಬತ್ನೂರ ಐವತ್ತೈದರಲ್ಲಿ ಆ ರಿಪೋರ್ಟ್ ಆಧಾರದ ಮೇಲೆ ಏನಪ್ಪ ಅಂದ್ರೆ ಯಾರೆಲ್ಲ ಹಿಂದೂಗಳು ಈಗ ಸಿಖ್ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾರೆ ಕನ್ವರ್ಟ್ ಆಗಿಯೂ ಸಹ ಏನಪ್ಪ ಅಂದ್ರೆ ಅವರು ತಮ್ಮ ಎಸ್ ಸಿ ಸ್ಟೇಟಸ್ ಅನ್ನ ಉಳಿಸ್ಕೋಬಹುದು ಯಾರೆಲ್ಲ ಹಿಂದೂಗಳು ಸಿಖ್ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾರಲ್ಲ ಅವರಿಗೂ ಸಹ ಏನಪ್ಪಾ ಅಂದ್ರೆ ಈ ಎಸ್ ಸಿ ಸ್ಟೇಟಸ್ ಇರುತ್ತೆ ಇದಕ್ಕೆ ಕೊಟ್ಟಿರುವಂತ ಕಾರಣ ಏನಪ್ಪಾ ಅಂದ್ರೆ ಕಾಳೆಕರ್ ಪ್ಯಾನಲ್ ಏನ್ ಹೇಳುತ್ತೆ ಸಿಖ್ ಧರ್ಮದಲ್ಲೂ ಸಹ ಏನಪ್ಪ ಅಂದ್ರೆ ಹಿಂದೂ ಧರ್ಮದಂತೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಇದೆ ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಆ ರಿಸರ್ವೇಶನ್ ಅನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ ಇದಾದ್ಮೇಲೆ ನೋಡ್ರಿ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಏನಪ್ಪ ಅಂದ್ರೆ ಒಂದು ಹೈ ಪವರ್ಡ್ ಪ್ಯಾನಲ್ ಅನ್ನ ಪ್ಯಾನಲ್ ರಿಪೋರ್ಟ್ ಬರುತ್ತೆ ಇವ್ರ ಮಾಡ್ತಾರೆ ಮಾಡ್ತಾರಂದ್ರೆ ಈಗ ಯಾರೆಲ್ಲ ಹಿಂದೂಗಳು ಎಸ್ ಸಿ ಸ್ಟೇಟಸ್ ಇಂದ ಅಥವಾ ದಲಿತರು ಯಾರೆಲ್ಲ ಹಿಂದೂಗಳು ಏನು ಎಸ್ ಸಿ ಕ್ಯಾಟಗರಿಲಿ ಇರ್ತಾರಲ್ಲ ಅವ್ರೇನಾದ್ರೂ ಬುದ್ದಿಸಮಿಗೆ ಕನ್ವರ್ಟ್ ಆದ್ರೆ ಅವ್ರಿಗೂ ಸಹ ನೀವೇನಪ್ಪ ಅಂದ್ರೆ ಎಸ್ ಸಿ ಸ್ಟೇಟಸ್ ಅನ್ನ ಕೊಡಬೇಕಂತ ಹೇಳ್ತಾರೆ ಹಾಗಾಗಿ ನೋಡ್ರಿ ಹತ್ತೊಂಬತ್ನೂರ ತೊಂಬತ್ತರಲ್ಲಿ ಏನಪ್ಪಾ ಅಂದ್ರೆ ಯಾರೆಲ್ಲ ಹಿಂದೂಗಳು ಏನಪ್ಪ ಅಂದ್ರೆ ದಲಿತರು ಎಸ್ ಸಿ ಸ್ಟೇಟಸ್ ಏನಪ್ಪ ಅಂದ್ರೆ ಬೌದ್ಧ ಧರ್ಮ ಕನ್ವರ್ಟ್ ಆದ್ರೂ ಸಹ ಏನಪ್ಪಾಂದ್ರೆ ಅವರಿಗೆ ಎಸ್ ಸಿ ಸ್ಟೇಟಸ್ ಅನ್ನ ಕೊಡ್ತಾರೆ ಈಗ ಬಂದಿರೋ ಸಮಸ್ಯೆ ಏನಪ್ಪ ಅಂದ್ರೆ ಮುಂಚೆ ನೈನ್ಟೀನ್ ಫಿಫ್ಟೀನ್ ಕಾನ್ಸ್ಟಿಟ್ಯೂಷನಲ್ ಆರ್ಡರ್ ಅಂದ್ರೆ ಕೇವಲ ಹಿಂದೂಗಳಿಗೆ ಮಾತ್ರ ಏನಪ್ಪ ಅಂದ್ರೆ ಇದೊಂದು ಮೀಸಲಾತಿ ಇತ್ತು ಬಟ್ ಇವಾಗ ಏನಪ್ಪಾ ಅಂದ್ರೆ ನೀವು ಸಿಕ್ಕ ಧರ್ಮಕ್ಕೂ ಮತ್ತೆ ಬೌದ್ಧ ಧರ್ಮಕ್ಕೆ ಇದನ್ನ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಈಗ ಯಾರೆಲ್ಲ ಹಿಂದೂಗಳು ಎಸ್ಪೆಷಲಿ ದಲಿತರು ಅಥವಾ ಎಸ್ ಸಿ ಇದ್ದಂತ ಹಿಂದೂಗಳು ನೋಡ್ರಿ ಇಸ್ಲಾಮಿಗೆ ಕನ್ವರ್ಟ್ ಆಗಿರ್ತಾರೆ ಅಥವಾ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾರೆ ಅಥವಾ ಏನಪ್ಪ ಅಂದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾರೆ ಅವ್ರಿಗೆ ಯಾಕೆ ಏನಪ್ಪ ಅಂದ್ರೆ ಈ ಒಂದು ಅಧಿಕಾರವನ್ನು ಕೊಡಲ್ಲ ಅಥವಾ ಈ ಒಂದು ರಿಸರ್ವೇಶನ್ ಸ್ಟೇಟಸ್ ಕೊಡಲ್ಲ ಅಂತ ಈಗ ದಾವೆಯನ್ನ ಹೂಡಿದ್ದಾರೆ ಸೊ ನೋಡ್ರಿ ಪೆಟಿಷನ್ ಬರಕ್ ಕಾರಣ ಏನಪ್ಪ ಅಂದ್ರೆ ನೀವು ಯಾವ ತರನಾಗಿ ಸಿಖ್ ಧರ್ಮ ಮತ್ತೆ ಬೌದ್ಧ ಧರ್ಮಕ್ಕೆ ಹಿಂದೂ ಧರ್ಮದ ದಲಿತರು ಕನ್ವರ್ಟ್ ಆದ್ರೆ ಅವ್ರಿಗೆ ಎಸ್ ಸಿ ಸ್ಟೇಟಸ್ ಅನ್ನ ಕೊಟ್ಟಿದ್ರಿ ಅದೇ ತರಕಾರಿ ಅದೇ ಏನಪ್ಪ ಅಂದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತ್ತೆ ಇಸ್ಲಾಂ ಧರ್ಮಕ್ಕೆ ಏನಪ್ಪಾ ಅಂದ್ರೆ ಹಿಂದೂ ಧರ್ಮದ ದಲಿತರು ಕನ್ವರ್ಟ್ ಆದ್ರೆ ನೀವು ಯಾಕೆ ಎಸ್ ಸಿ ಸ್ಟೇಟಸ್ ಕೊಡಲ್ಲ ಅಂತ ಪೆಟಿಷನ್ ಅನ್ನ ಫೈಲ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನೋಡ್ರಿ ಈಗ ಏನಪ್ಪ ಅಂದ್ರೆ ಗವರ್ಮೆಂಟ್ ಒಂದು ಮೂರ್ ಮೆಂಬರ್ ಫ್ಯಾನಲ್ ಅನ್ನ ಕ್ರಿಯೇಟ್ ಮಾಡಿದೆ ಅದನ್ನ ಈಗ ಯಾರು ಹೆಡ್ ಮಾಡ್ತಿದ್ದಾರೆ ಅಂದ್ರೆ ಎಕ್ಸ್ಟ್ ಎಕ್ಸ್ ಸಿಜೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೆ ಜಿ ಬಾಲಕೃಷ್ಣನ್ ಅವರು ಏನಪ್ಪ ಅಂದ್ರೆ ಈ ಒಂದು ಪ್ಯಾನಲ್ ಅನ್ನ ಹೆಡ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಏನೀಗ ಇವರು ಸ್ಟಡಿಯನ್ನ ಮಾಡ್ತಿದ್ದಾರೆ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಈ ಎಸ್ ಸಿ ಸ್ಟೇಟಸ್ ಅನ್ನು ಯಾರೆ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ ದಲಿತರು ಯಾರೆಲ್ಲ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ ಅಥವಾ ಕ್ರಿಶಾನಿಟಿ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ ಅವ್ರಿಗೂ ಸಹ ನಾವೇನಪ್ಪ ಅಂದ್ರೆ ಇದನ್ನ ಕೊಡ್ಬೇಕೋ ಬೇಡುವ ಅಂತ ಅವರು ಡಿಸ್ಕಶನ್ ಅನ್ನ ಮಾಡ್ತಿದ್ದಾರೆ ಸೊ ನೋಡ್ರಿ ಇದ್ರದ ಡೀಟೇಲ್ಡ್ ಅನಾಲಿಸಿಸ್ ಏನಪ್ಪಾ ಅಂದ್ರೆ ನಿಮಗೆ ನಾವ್ ನಾವೇನ್ ಆರನೇ ನಾವೇನು ಆರನೇ ಅಕ್ಟೋಬರ್ ಒಂದು ಹಿಂದೂ ಅನಾಲಿಸಿಸ್ ಮಾಡಿದ್ವಿ ಅಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದ್ವಿ ಯಾವ ತರನಾಗಿ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆದವರಿಗೆ ಎಸ್ ಸಿ ಸ್ಟೇಟಸ್ ಅನ್ನು ಕೊಡ್ತಾರೆ ಅದಕ್ಕಿರುವಂತಹ ಕ್ಲಾಸಸ್ ಗಳೇನು ಈಗ ಪೆಟಿಷನರ್ ಯಾವ ತರನಾದಂತಹ ಒಂದು ಕ್ಲಾಜಸ್ನ ಯೂಸ್ ಮಾಡಿ ಪೆಟಿಷನ್ ಫೈಲ್ ಮಾಡಿದ್ದಾರೆ ಆಮೇಲೆ ಏನ್ ಸ್ಟಡೀಸ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಸಿಕ್ಸ್ ಅಕ್ಟೋಬರ್ ನೋಡ್ರಿ ಹಿಂದೂ ಅನಾಲಿಸಿಸ್ ಅಲ್ಲಿ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿದ್ವಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಅವ್ರ ಏನ್ ಮಾಡಿರೋದ್ರೆ ಸಿಕ್ಸ್ ಅಕ್ಟೋಬರ್ ವಿಡಿಯೋನ ನೋಡಿ ನಿಮಗೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಕಂಪ್ಲೀಟ್ ಅನಾಲಿಸಿಸ್ ಸಿಗುತ್ತೆ ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಸೊ ಇದೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಸೊ ನೋಡ್ರಿ ಇಲ್ಲಿ ನಾವು ತಮಿಳ್ನಾಡು ಡಿಸ್ಕಸ್ ಮಾಡ್ತಿಲ್ಲ ಬದ್ಲಿಗೆ ನಾವೇನ್ ಮಾಡೋಣ ಅಂದ್ರೆ ಯಾವ ತರನಾಗಿ ಒಂದು ತಮಿಳ್ನಾಡು ಅರ್ಬನೈಸೇಷನ್ ಏನಪ್ಪ ಅಂದ್ರೆ ಮಾಡಲ್ ಆಗಿ ಇಟ್ಕೋಬಹುದು ಸೊ ನೋಡ್ರಿ ತಮಿಳ್ನಾಡಿನ ಅರ್ಬನೈಜೇಷನ್ ನಾವೇನಪ್ಪ ಅಂದ್ರೆ ಮಾದರಿಯಾಗಿ ಇಟ್ಕೋಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ನಿಮಗೆ ನಾಳೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಕೇಳಬಹುದು ಕ್ಯಾನ್ ಅರ್ಬನೈಜೇಷನ್ ಬಿ ಅ ಮಾಡೆಲ್ ಫಾರ್ ದ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂದ್ರೆ ಈ ನಗರೀಕರಣದಿಂದ ನೀವೇನಪ್ಪ ಅಂದ್ರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಬಹುದಾ ಅಂತ ನಿಮಗೆ ಕೇಳಿದಾಗ ನೀವೇನ್ ಅಂದ್ರೆ ಯಾವ ತರನಾಗಿ ತಮಿಳ್ನಾಡಿನಲ್ಲಿರುವಂತಹ ಅರ್ಬನೈಜೇಷನ್ ಇಂದ ಹೆಲ್ಪ್ ಆಗಿದೆ ಅಂತ ನೀವೊಂದು ಕೇಸ್ ಸ್ಟಡೀಸ್ ನ ನೀವೇನ್ ಮಾಡಬಹುದಪ್ಪ ಅಂದ್ರೆ ಎಕ್ಸಾಮಿನರ್ ಮುಂದೆ ಅಥವಾ ಎಕ್ಸಾಮಿನೇಷನ್ ಅಲ್ಲಿ ನೀವು ಇಡಬಹುದಾಗಿದೆ ಸೊ ನೋಡ್ರಿ ದ ಗ್ರೋತ್ ಅಂಡ್ ಲಿಮಿಟೇಷನ್ಸ್ ಆಫ್ ದ್ರಾವಿಡನ್ ಅರ್ಬನೈಸೇಷನ್ ಸ್ಟ್ರೆ ದ್ರವಿಡೇನ್ ಬಿಟ್ಟು ನಾವೇನ್ ಮಾಡೋಣ ಅಂದ್ರೆ ಈ ಅರ್ಬನೈಜೇಷನ್ ಏನ್ ಮಾಡಿದ್ರಲ್ಲ ಅದ್ರದ್ದು ಅದ್ರದ್ದೇನಪ್ಪ ಅಂದ್ರೆ ಯಾವ ತರ ಅಂತ ಅಭಿವೃದ್ಧಿಗಳಿದೆ ಅದಕ್ಕಿರುವಂತಹ ಲಿಮಿಟೇಷನ್ಸ್ ಏನಂತ ಜನರಲ್ ವ್ಯೂ ಆಗಿ ತಿಳ್ಕೊಳ್ಳೋಣ ಜೊತೆಗೆ ನೋಡ್ರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾವು ಯಾವ ತರಪ್ರಸೆಂಟೇಶನ್ ಮಾಡಬಹುದು ಎಕ್ಸಾಂಪಲ್ ಇಟ್ಕೊಂಡು ನಾವು ಯಾವ ತರನಾಗಿ ರೆಪ್ರಸೆಂಟೇಶನ್ ಅನ್ನ ಮಾಡಬಹುದು ಅಂತ ನಾವು ಇಲ್ಲಿ ನೋಡ್ತಾ ಹೋಗೋಣ ಸೊ ನೋಡ್ರಿ ತಮಿಳ್ನಾಡಲ್ಲಿ ನಗರೀಕರಣ ಇದೆಯಲ್ಲ ಇದೇನಪ್ಪ ಅಂದ್ರೆ ಬೇರೆ ರಾಜ್ಯಗಳಗಿಂತ ತುಂಬಾ ಬದಲಾವಣೆ ಇದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಅವರು ಎರಡು ಕಾರಣಗಳನ್ನ ಕೊಡ್ತಾರೆ ಫಸ್ಟ್ ಕಾರಣ ಏನಪ್ಪ ಅಂದ್ರೆ ಯಾವ ತರನಾಗಿ ಬದಲಾವಣೆಯಿಂದ ಕೂಡಿದೆ ಅಂದ್ರೆ ಸೊ ನೋಡ್ರಿ ತಮಿಳ್ನಾಡಿನಲ್ಲಿ ಏನು ಈ ನಗರೀಕರಣ ಆಗಿದೆಯಲ್ಲ ಇಲ್ಲೇನಪ್ಪ ಅಂದ್ರೆ ಯಾವುದೇ ತರನ ಕಾಸ್ಟ್ ಬೇಸ್ಡ್ ಹೈರಾರ್ಕಿ ಇಲ್ಲ ಅಂದ್ರೆ ಇಲ್ಲಿ ಇದೇ ಕಾಸ್ಟ್ ಅವ್ರ ಮೇಲ್ ಇರಬೇಕು ಇದೇ ಕಾಸ್ಟ್ ಅವ್ರ ಕೆಳಗಡೆ ಇರಬೇಕು ಇದೇನು ಕಾಸ್ಟ್ ಬೇಸ್ಡ್ ಹೈರಾಡಿಕೆ ಅಥವಾ ಜಾತಿ ಪದ್ಧತಿ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಇದರಲ್ಲಿ ಇಲ್ಲ ಹಾಗಾಗಿ ಏನಪ್ಪ ಅಂದ್ರೆ ಸಾಮಾನ್ಯ ಜನರು ಕೂಡ ಏನಪ್ಪ ಅಂದ್ರೆ ಅಪ್ಪರ್ ಅಪ್ವರ್ಡ್ ಮೊಬಿಲಿಟಿ ಅಂದ್ರೆ ಏನಪ್ಪ ಅಂದ್ರೆ ಅವ್ರು ದುಡಿತಾ ಹೋದ್ರೆ ಏನಪ್ಪಾ ಅಂದ್ರೆ ಶ್ರೀಮಂತರಾಗ್ತಾ ಹೋಗ್ಬಹುದು ಮತ್ತೆ ಅವರ ಅರ್ಬನ್ ಜೀವನ ಅಥವಾ ನಗರೀಕರಣ ಜೀವವನ್ನು ಇನ್ನೂ ಉತ್ತಮವಾಗಿ ಗೊಳಿಸಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ತಮಿಳುನಾಡಲ್ಲಿ ನಗರೀಕರಣದಿಂದ ಇನ್ನೊಂದೇನ್ ಡಿಫರೆನ್ಸ್ ಡಿಫ್ರೆನ್ಸ್ ಇದೆಯಪ್ಪ ಅಂದ್ರೆ ಸೊ ನೋಡ್ರಿ ತಮಿಳ್ನಾಡಿನಲ್ಲಿ ನಗರೀಕರಣ ತುಂಬಾ ಬ್ರಾಡ್ ಬೇಸ್ಡ್ ಆಗಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ರಾಜ್ಯದ ನಾವು ಕನ್ಸಿಡರೇಷನ್ ಮಾಡಿದ್ರೆ ಎಲ್ಲೋ ನಾಲ್ಕರಿಂದ ಐದು ನಗರಗಳ ಮಾತ್ರ ಏನಪ್ಪಾ ಅಂದ್ರೆ ತುಂಬಾ ಡೆವಲಪ್ ಆಗಿದೆ ಬಿಟ್ಟು ಎಲ್ಲಾ ನಗರಗಳ ಏನಪ್ಪ ಅಂದ್ರೆ ಡೆವಲಪ್ ಆಗಿಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಬೆಂಗಳೂರು ಡೆವಲಪ್ ಆಗಿದೆ ಆಮೇಲೆ ಮಂಗಳೂರು ಡೆವಲಪ್ ಮಾಡಿದರೆ ಮೈಸೂರು ಡೆವಲಪ್ ಮಾಡಿದರೆ ಹುಬ್ಳಿ ಧಾರವಾಡ ಬೆಳಗಾಂ ಈ ತರದ ಕೆಲವೊಂದಿಷ್ಟು ನಗರಗಳು ಮಾತ್ರ ಏನಪ್ಪ ಅಂದ್ರೆ ಡೆವಲಪ್ ಆಗಿದೆ ಅದರಲ್ಲಿ ಏನಪ್ಪಾ ಅಂದ್ರೆ ಬೆಂಗಳೂರಿನ ಬೆಂಗಳೂರನ್ನೇ ಜಾಸ್ತಿ ಡೆವಲಪ್ ಅನ್ನ ಮಾಡಿದ್ರೆ ಬಿಟ್ಟು ಉಳಿದಂತ ನಗರಗಳು ಏನಪ್ಪಾ ಅಂದ್ರೆ ತುಂಬಾ ಕಮ್ಮಿ ಡೆವಲಪ್ ಆಗಿದೆ ಬಟ್ ತಮಿಳುನಾಡಲ್ಲಿ ಏನ್ ಮಾಡಿದ್ರ ಅಂದ್ರೆ ಅವರು ಎಲ್ಲಾ ನಗರಗಳನ್ನು ಬ್ರಾಡ್ ಬೇಸ್ಡ್ ಆಗಿ ಅಭಿವೃದ್ಧಿಯನ್ನ ಪಡಿಸಿದ್ದಾರೆ ಹೊರತು ಏನಪ್ಪ ಅಂದ್ರೆ ಒಂದೇ ನಗರದಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚು ಅಭಿವೃದ್ಧಿ ಆಗಿಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಬೆಂಗಳೂರಿಗೆ ಹೋದ್ರೆ ಗೊತ್ತಾಗುತ್ತೆ ಇದು ಬಿ ಟಿ ಕ್ಯಾಪಿಟಲ್ ಬಂದ್ರೆ ನಮ್ಮ ರಾಜ್ಯದ ರಾಜಧಾನಿ ಆಗಿದ್ರೂ ಸಹ ಏನಪ್ಪ ಅಂದ್ರೆ ಈ ಬೆಂಗಳೂರಲ್ಲಿ ನಗರೀಕರಣದಿಂದ ತುಂಬಾ ಸಮಸ್ಯೆಗಳಿದೆ ಅದನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ಡಿಸೆಂಟ್ರಲೈಸೇಷನ್ ಮಾಡಬಹುದು ಕೆಲವೊಂದಿಷ್ಟನ ಮಂಗಳೂರಿಗೆ ಮೈಸೂರಿಗೆ ಹುಬ್ಳಿ ಧಾರವಾಡಕ್ಕೆ ಈ ತರನಾಗ ಏನಪ್ಪ ಅಂದ್ರೆ ಡಿಸೆಂಟ್ರಲೈಸೇಷನ್ ಮಾಡಬಹುದು ಅದೇ ತರನಾಗಿ ಇಲ್ಲಿ ತಮಿಳುನಾಡಲ್ಲಿ ಏನಾಗಿದೆ ಅಂದ್ರೆ ಕೇವಲ ಅವರು ಒಂದು ನಗರವನ್ನ ಮಾತ್ರ ಡೆವಲಪ್ ಮಾಡಿಲ್ಲ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಎಂಟೈರ್ ತಮಿಳುನಾಡಲ್ಲಿ ಏನಪ್ಪ ಅಂದ್ರೆ ಬೇರೆ ಬೇರೆ ನಗರಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ ಸೊ ಹಾಗಾಗಿ ಇದೇನಪ್ಪ ಅಂದ್ರೆ ಬೇರೆ ರಾಜ್ಯಗಳಿಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಕಳೆದ ಎಪ್ಪತ್ತು ವರ್ಷದಲ್ಲಿ ಏನಪ್ಪ ಅಂದ್ರೆ ತಮಿಳುನಾಡಲ್ಲಿ ಯಾವ ತರನಾಗಿ ನಗರೀಕರಣ ಆಗಿದೆ ಅಂದ್ರೆ ಸೊ ನೋಡ್ರಿ ಫಸ್ಟ್ ನೋಡ್ರಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಫಿಸಿಕಲ್ ಮತ್ತೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದ್ದಾರೆ ಅಂದ್ರೆ ನಗರೀಕರಣಕ್ಕೆ ಬೇಕಾದಂತ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಬೇಕು ಮೂಲಸೌಕರ್ಯಗಳೇನ್ ಬೇಕು ಸಾಮಾಜಿಕ ಮೂಲಸೌಕರ್ಯಗಳೇನ್ ಬೇಕು ಅದನ್ನ ಡೆವಲಪ್ ಮಾಡಿದ್ದಾರೆ ಅದಾದ್ಮೇಲೆ ನೋಡ್ರಿ ಪಾಲಿಸೀಸ್ ಅಲ್ಲೂ ಕೂಡ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡಿದ್ದಾರೆ ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ಶಿಕ್ಷಣದ ಒಂದು ಪಾಲಿಸೀಸ್ ಅಲ್ಲಿ ಚೇಂಜಸ್ ಅನ್ನ ಮಾಡಿದ್ದಾರೆ ಇದರಿಂದ ಏನಪ್ಪಾಂದ್ರೆ ಅಲ್ಲಿರುವಂತಹ ಜನರ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದರಿಂದ ಈಗ ಏನಪ್ಪಾ ಅಂದ್ರೆ ತಮಿಳುನಾಡಿನ ಒಟ್ಟು ಜನಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ನಲವತ್ತೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಏನಪ್ಪ ಅಂದ್ರೆ ನಗರಗಳಲ್ಲಿ ವಾಸಿಸ್ತಾರೆ ನೋಡ್ರಿ ಆಲ್ ಇಂಡಿಯಾ ಅವರೇಜ್ ತಗೊಂಡ ನಾವು ಏನಪ್ಪ ಅಂದ್ರೆ ಮೂವತ್ನಾಲ್ಕು ಪರ್ಸೆಂಟ್ ಏನು ಜನಸಂಖ್ಯೆ ನಗರಗಳಲ್ಲಿ ವಾಸಿಸುತ್ತಲ್ಲ ಅದೇ ತಮಿಳುನಾಡಲ್ಲಿ ನೋಡ್ರಿ ನಲ್ವತ್ತೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಏನಪ್ಪಾ ಅಂದ್ರೆ ಈ ನಗರದಲ್ಲಿ ಅಥವಾ ಶಹರದಲ್ಲಿ ವಾಸಿಸ್ತಾರೆ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ನೀವು ತಮಿಳ್ನಾಡಲ್ಲಿ ಎಂಟು ಜನನ ತಗೊಂಡ್ರೆ ಅದರಲ್ಲಿ ಏಳು ಜನ ಏನಪ್ಪ ಅಂದ್ರೆ ನಾನ್ ಫಾರ್ಮ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಒಬ್ರು ಮಾತ್ರ ಏನಪ್ಪ ಅಂದ್ರೆ ಈ ರೈತರಾಗಿದ್ರೆ ಇನ್ನು ಏಳು ಜನ ಏನಪ್ಪ ಅಂದ್ರೆ ರೈತರು ಬಿಟ್ಟು ಏನಪ್ಪಾ ಅಂದ್ರೆ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಅವರ ಡಿಪೆಂಡೆನ್ಸಿ ಏನಪ್ಪಾ ಅಂದ್ರೆ ಈ ಅಗ್ರಿಕಲ್ಚರ್ ಮೇಲೆ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಕೇವಲ ದೊಡ್ಡ ದೊಡ್ಡ ಶಹರ ಮಾತ್ರ ಡೆವಲಪ್ ಮಾಡಿಲ್ಲ ಅದು ಬಿಟ್ಟು ಕೆಲವೊಂದಿಷ್ಟು ಸಣ್ಣ ಸಣ್ಣ ಟೌನ್ಸ್ ಅಥವಾ ಸಣ್ಣ ಸಣ್ಣ ಶಹರ್ಗಳನ್ನು ಡೆವಲಪ್ ಮಾಡಿದ್ದಾರೆ ಇದ್ರ ಜೊತೆಗೆ ಅವ್ರು ಏನ್ ಮಾಡಿದ್ರ ಅಂದ್ರೆ ಈ ಅರ್ಬನ್ ರೂರಲ್ ಲಿಂಕೇಜ್ ಅನ್ನ ಮಾಡಿದ್ದಾರೆ ಸೊ ನೋಡ್ರಿ ರೂರಲ್ ಅರ್ಬನ್ ಲಿಂಕೇಜ್ ಅಂದ್ರೆ ನಗರಗಳನ್ನ ಏನಪ್ಪಾ ಅಂದ್ರೆ ಹಳ್ಳಿಗಳಿಗೆ ಜೋಡಿಸಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆದಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದು ಮಾಡೆಲ್ ಅನ್ನ ಹೇಳಿದ್ರು ಅದ್ರ ಏನಪ್ಪಾ ಅಂದ್ರೆ ಪ್ಯೂರಾ ಅಂತ ಸೊ ನೋಡ್ರಿ ಪೂರಾ ಅಂದ್ರೆ ಏನಪ್ಪಾ ಅಂದ್ರೆ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಅಟ್ ರೂರಲ್ ಏರಿಯಾಸ್ ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಅಟ್ ರೂರಲ್ ಏರಿಯಾಸ್ ಅಂದ್ರೆ ಈ ಪಟ್ಟಣಗಳಲ್ಲಿ ಏನು ಮೂಲ ಸೌಕರ್ಯಗಳು ಸಿಗುತ್ತಲ್ಲ ಅದನ್ನ ನಾವು ರೂರಲ್ ಏರಿಯಾದವರೆ ಏರಿಯಾದಲ್ಲಿ ಕೊಟ್ರೆ ಅಥವಾ ಕೊಡ್ಸಿದ್ರೆ ಅದೇನಾಗುತ್ತಾಂದ್ರೆ ಆ ಹಳ್ಳಿಗಳು ಸಹ ಉದ್ದಾರ ಆಗುತ್ತೆ ಅಂತ ಹೇಳಿದ್ರು ಇದನ್ನ ಈ ಸ್ಕೀಮ್ ಅನ್ನ ಹೇಳದವ್ರು ಅಥವಾ ಈ ಪ್ರೋಗ್ರಾಮ್ ಅನ್ನು ಹೇಳದವ್ರು ಯಾರಪ್ಪ ಅಂದ್ರೆ ನಮ್ಮ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸೊ ನೋಡ್ರಿ ತಮಿಳ್ನಾಡಲ್ಲಿ ಯಾವ ತರನಾಗಿ ಅರ್ಬನೈಸೇಷನ್ ಆಯ್ತು ಅಥವಾ ನಗರೀಕರಣವಾಯ್ತು ಅಂದ್ರೆ ಸೊ ಸೋಡ್ರಿ ಮದ್ರಾಸ್ ಅಥವಾ ಚೆನ್ನೈ ಏನಿದೆಯಲ್ಲ ಅದ್ರಲ್ಲಿ ಆಲ್ರೆಡಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಇಂಡಸ್ಟ್ರಿಯಲ್ ಸ್ಟ್ರೆಂತ್ ಇತ್ತು ಮತ್ತೆ ಫಿಸಿಕಲ್ ಮೂಲ ಸೌಕರ್ಯಗಳಿತ್ತು ಅದಾದ್ಮೇಲೆ ಕೆ ಕಾಮರಾಜ್ ರಜೀಮ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ತಮಿಳ್ನಾಡಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಅವ್ರ ಏನ್ ಅಂದ್ರೆ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅನ್ನ ತರೀತಾರ ಜೊತೆಗೆ ಮಾಸ್ ಎಜುಕೇಶನ್ ತಗೋತಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಈ ಅಗ್ರಿಕಲ್ಚರ್ ಪ್ಯಾಟರ್ನ್ ಅಲ್ಲೂ ಕೂಡ ಚೇಂಜ್ ಆಗುತ್ತೆ ಸೊ ನೋಡ್ರಿ ಅಗ್ರಿಕಲ್ಚರ್ ಮಾಡರ್ನೈಸೇಷನ್ ಏನಿದೆ ಅಲ್ಲ ಅದೇನಾಗತ್ತಪ್ಪ ಅಂದ್ರೆ ಇರಿಗೇಷನ್ ಮತ್ತೆ ಮೋಟರೈಸ್ಡ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಟೆಕ್ನಾಲಜೀಸ್ ಇಂದ ಚೇಂಜ್ ಆಗುತ್ತೆ ಸೊ ನೋಡ್ರಿ ಮೋಟರೈಸ್ಡ್ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಅಂದ್ರೆ ಈ ಯಂತ್ರವನ್ನು ಬಳಸ್ಕೊಂಡು ಏನಪ್ಪ ಅಂದ್ರೆ ಕರೆಂಟ್ ಅನ್ನ ಉತ್ಪಾದನೆ ಬಳಸ್ಕೊಂಡು ಏನಪ್ಪ ಅಂದ್ರೆ ಈ ತಂತ್ರಜ್ಞಾನ ಏನಿದೆ ಇರಿಗೇಷನ್ ಫೆಸಿಲಿಟಿ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮೋಟರೈಸ್ಡ್ ಎಲೆಕ್ಟ್ರಿಕಲ್ ಫೆಸಿಲಿಟಿ ಅಂತ ಕರಿತೀವಿ ಹೀಗಾಗಿ ನೋಡ್ರಿ ಈ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನಂದ್ರೆ ಬೇರೆ ಬೇರೆ ಏನಂದ್ರೆ ಇರಿಗೇಷನ್ ಸಿಸ್ಟಮ್ ಅಥವಾ ನೀರಾವರಿ ಸಿಸ್ಟಮ್ ಅನ್ನ ಯೂಸ್ ಮಾಡೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಡೆ ಕೆನಾಲ್ಸ್ ಇದ್ರೆ ಇನ್ ಕೆಲವೊಂದಿಷ್ಟು ಕಡೆ ಏನಪ್ಪಾ ಅಂದ್ರೆ ವೆಲ್ಸ್ ಆದ್ರೆ ಬಾವಿಗಳು ಅಥವಾ ಬಾವಿಗಳು ಇರೋದ್ರಿಂದ ಏನಪ್ಪಾ ಅಂದ್ರೆ ಬೇರೆ ಬೇರೆ ನೀರಾವರಿಯಿಂದ ಏನಪ್ಪ ಅಂದ್ರೆ ಬೇರೆ ಬೇರೆ ತರನಾದಂತಹ ಬೆಳೆಗಳು ಬೆಳೆಯುತ್ತೆ ಇದರಿಂದ ಏನಪ್ಪ ಅಂದ್ರೆ ವೈವಿಧ್ಯವಾದ ಬೆಳೆಗಳು ಬರೋದ್ರಿಂದ ಏನಪ್ಪಾ ಅಂದ್ರೆ ಪ್ರತಿಯೊಂದು ಡಿಸ್ಟಿಕ್ ಅದೇ ತರ ಅದೇ ಬೆಳೆದೇನಪ್ಪ ಅಂದ್ರೆ ಇರುತ್ತೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಅಗ್ರೋ ಟೌನ್ಸ್ ಫಾರ್ಮ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ರಾಜ್ಯದಲ್ಲೂ ಸಹ ಅಗ್ರೋ ಟೌನ್ಸ್ ಇದೆ ಹೋದ್ರೆ ಎಲಕ್ಕಿ ಬೆಳಿತಾರೆ ಸೊ ಬೇರೆ ಬೇರೆ ಪ್ರದೇಶಕ್ಕೆ ಹೋದ್ರೆ ಬೇರೆ ಬೇರೆ ತರಹಂತ ಬೆಳೆಗಳು ಬರೆಯುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾರೆಲ್ಲ ಮಂಗಳೂರು ಅಥವಾ ಚಿಕ್ಕಮಗಳೂರು ಸೈಡ್ ಹೋಗ್ತಾರೆ ಅಲ್ಲಿ ಅಡಿಕೆ ಅಥವಾ ಕಾಫಿನ ಜಾಸ್ತಿ ಬೆಳಿತಾರೆ ಈ ತರನಾಗ ಏನಪ್ಪಾ ಅಂದ್ರೆ ಕ್ರಾಫ್ಟ್ ಡೈವರ್ಸಿಟಿ ಏನಿದೆಯಲ್ಲ ಇದರಿಂದ ಏನಾಯ್ತು ಅಂದ್ರೆ ಅಗ್ರೋ ಟೌನ್ಸ್ ಫಾರ್ಮ್ ಆಯ್ತು ಇದರಿಂದ ಏನಪ್ಪ ಅಂದ್ರೆ ಆಂಟರ್ಪ್ರನೋರ್ಶಿಪ್ ಬೆಳೀತು ಅಂದ್ರೆ ಅಲ್ಲಿರುವಂತ ಜನರಲ್ಲಿ ಏನಪ್ಪ ಅಂದ್ರೆ ಆಂಟರ್ಪ್ರನೋರ್ಶಿಪ್ ಬೆಳೀತು ಜೊತೆಗೆ ನೋಡ್ರಿ ಈ ಮಾರ್ಕೆಟಿಂಗ್ ಮತ್ತೆ ಇಂಡಸ್ಟ್ರಿ ಕೂಡ ಸ್ಟಾರ್ಟ್ ಆಗೋದ್ರಿಂದ ಕೆಲವೊಂದಿಷ್ಟು ಜನಕ್ಕೆ ಏನಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಸಹ ಸಿಕ್ತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಅಲ್ಲಿರುವಂತ ತಮಿಳುನಾಡು ಸರ್ಕಾರ ಏನ್ ಮಾಡತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಫಿಸಿಕಲ್ ಮತ್ತೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಸೌಕರ್ಯಗಳನ್ನ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಟ್ರಾನ್ಸ್ಪೋರ್ಟೇಷನ್ ಅಥವಾ ರೋಡ್ ಅನ್ನ ಕೊಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಈ ಟ್ರಾನ್ಸಿಷನ್ ಇನ್ನೂ ಕೂಡ ಬೇಗ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಅಲ್ಲಿ ಆ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರ ಅಂತ ವೈಶ್ಯ ಕಮ್ಯೂನಿಟಿಲ್ದೇ ಇರೋದ್ರಿಂದ ಏನಪ್ಪ ಅಂದ್ರೆ ಆಂಟ್ರಪ್ರನರ್ಶಿಪ್ ಇರ್ದೇ ಇರೋದ್ರಿಂದ ಏನಪ್ಪ ಅಂದ್ರೆ ಎಲ್ಲಾ ಕಾಸ್ಟಿಗ ಏನಪ್ಪಾಂದ್ರೆ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅಥವಾ ಆಂಟ್ರಪ್ರನರ್ಶಿಪ್ ಆಗಕ್ಕೆ ತುಂಬಾ ಅವಕಾಶ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಆಂಥ್ರೋಪಾಲಜಿಸ್ಟ್ ಆಂಡ್ ಫಿಲಿಪೀನ್ ಇವ್ರ ಪ್ರಕಾರ ಏನಪ್ಪ ಅಂದ್ರೆ ಈ ಬ್ಲಾಕ್ ಸ್ಮಿತ್ ಇದಾರಲ್ಲ ಅವ್ರ ಏನಾಗಿದಾರಪ್ಪ ಅಂದ್ರೆ ತಮಿಳ್ನಾಡಲ್ಲಿ ಸೆಲ್ಫ್ ಮೇಡ್ ಇಂಜಿನಿಯರ್ಸ್ ಆಗಿದ್ರೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಮೇಕ್ ಶಿಫ್ಟ್ ಅಂದ್ರೆ ಟ್ರಾನ್ಸ್ಪೋರ್ಟೇಬಲ್ ಏನಪ್ಪ ಅಂದ್ರೆ ಈ ರಿಪೇರಿ ಆಫರ್ ಅನ್ನ ತೆಗ್ದಿದ್ದಾರೆ ಟ್ರಾನ್ಸ್ಪೋರ್ಟ್ ಸರ್ವಿಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಅದನ್ನ ಈಗ ಏನ್ ಮಾಡಿದಾರಪ್ಪ ಅಂದ್ರೆ ಟ್ರಕ್ ಬಾಡಿ ಬಿಲ್ಡಿಂಗ್ ಇಂಡಸ್ಟ್ರಿಗೆ ಅವರು ಕನ್ವರ್ಟ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ತರದ ಇಂಡಸ್ಟ್ರಿಯಲ್ ಚೇಂಜಸ್ ಏನಪ್ಪಾ ಅಂದ್ರೆ ತಮಿಳುನಾಡಲ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ ಈ ತರದ ಇಂಡಸ್ಟ್ರಿಯಲ್ ಚೇಂಜ್ ಇಂದ ಏನಪ್ಪಾ ಅಂದ್ರೆ ನಮಕಲ್ ಮತ್ತೆ ಸೇಲಂ ಏನಾಗಿದೆಪ್ಪ ಅಂದ್ರೆ ಈ ಇಂಡಸ್ಟ್ರಿಯಲೈಸೇಷನ್ ಅರ್ಬನೈಜೇಷನ್ ಆಗಿದೆ ತಮಿಳುನಾಡಲ್ಲಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಅದರದೇ ಆದಂತ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಬೇರೆ ಬೇರೆ ತಾರ ಪ್ರಾಡಕ್ಟ್ಸ್ ಬರೋದ್ರಿಂದ ಕಾಂಪಿಟೇಷನ್ಸ್ ಕಮ್ಮಿ ಇರುತ್ತೆ ಜೊತೆಗೆ ನೋಡ್ರಿ ಆ ಸ್ಪೆಸಿಫಿಕೇಶನ್ ಇರೋದ್ರಿಂದ ಏನಾದ್ರೂ ನಿಮಗೆ ಕೆಲಸ ಆಗ್ಬೇಕಂದ್ರೆ ನೀವು ಅದೇ ಜಿಲ್ಲೆಗೆ ಹೋಗ್ತಿರೋ ಮತ್ತೆ ಅಲ್ಲಿರುವಂತ ಜನರಿಗೆ ಏನಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಈ ತಮಿಳುನಾಡು ರಾಜ್ಯದಲ್ಲಿ ಜಾಸ್ತಿ ಏನಿದೆ ಅಪ್ಪ ಅಂದ್ರೆ ದಲಿತರು ಮತ್ತೆ ಬ್ಯಾಕ್ವರ್ಡ್ ಕಾಸ್ಟ್ ಜಾಸ್ತಿ ಜನ ಇದ್ದಾರೆ ಜೊತೆಗೆ ಅವರಲ್ಲಿ ಏನಪ್ಪ ಅಂದ್ರೆ ಈ ಆಂಟ್ರಪ್ರನರ್ಶಿಪ್ ಜಾಸ್ತಿ ಇದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಸ್ಮಾಲ್ ಟೌನ್ಸ್ ಅಂದ್ರೆ ಸಣ್ಣ ಸಣ್ಣ ಶೇಹರ ಪಟ್ಟಣದಲ್ಲಿ ಅವರು ಜಾಸ್ತಿನೇ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಈ ಆಂಧ್ರಪ್ರದೇಶ ಎಲ್ಲಿ ಜಾಸ್ತಿ ಆಗಿದ್ದಾರೆ ಅಂದ್ರೆ ಸಣ್ಣ ಸಣ್ಣ ಶೇಹ ಪಟ್ಟಣದಲ್ಲಿ ಇವರು ಜಾಸ್ತಿ ಇದಾರೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಈ ತರನ ನಗರೀಕರಣ ಆಗೋದಕ್ಕೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕಾರಣಗಳಿದೆ ಅಂತ ಹೇಳ್ತಿದ್ದಾರೆ ಫಸ್ಟ್ ಏನಪ್ಪಾ ಅಂದ್ರೆ ಏನ್ ಪ್ರೊಡಕ್ಟಿವ್ ಇತೋಸಿತ್ತು ಅಂದ್ರೆ ಈ ಉತ್ಪಾದನೆ ಜಾಸ್ತಿ ಆಗ ಏನ್ ಇತೋಸಿತ್ತು ಅದು ಬ್ರೇಕ್ ಆಯ್ತು ಯಾಕಂದ್ರೆ ಅಲ್ಲಿ ಯಾವುದೇ ತರನಂತ ಸೋಷಿಯಲ್ ಹೈರಾರ್ಕೀಸ್ ಇಲ್ಲ ಅಂದ್ರೆ ಯಾವುದೇ ತರನಂತ ಕಾಸ್ಟ್ ಸಿಸ್ಟಮ್ ಇಲ್ಲ ಹೀಗಾಗಿ ಏನಪ್ಪ ಅಂದ್ರೆ ಅಲ್ಲಿ ಹೊಸ ಒಂದು ಸೋಷಿಯಲ್ ರಿಲೇಷನ್ ಬೆಳೀತು ಅಥವಾ ಸಾಮಾಜಿಕ ಸಂಬಂಧಗಳು ಬೆಳೀತು ಅಂತ ಹೇಳ್ತಿದ್ದಾರೆ ಸೆಕೆಂಡ್ ಇನ್ನೊಂದು ಕಾರಣ ಏನಪ್ಪ ಅಂದ್ರೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸರ್ಕಾರದ ಇನ್ವೆಸ್ಟ್ಮೆಂಟ್ ಏನಿದೆ ಮೂಲಸೌಕರ್ಯದಲ್ಲಿ ಕೊಡೋದಕ್ಕೆ ಅದು ಜಾಸ್ತಿ ಆಗಿತ್ತು ಇದರಿಂದ ಏನಾಯ್ತಪ್ಪ ಅಂದ್ರೆ ಕ್ಯಾಪಿಟಲ್ ಫಾರ್ಮೇಷನ್ಗೆ ಅನುಕೂಲ ಆಯಿತು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಮೂಲಸೌಕರ್ಯಗಳಾದಂತಹ ಸೌಕರ್ಯಗಳಾದಂತಹ ಟ್ರಾನ್ಸ್ಪೋರ್ಟ್ ಇರಬಹುದು ಕನೆಕ್ಟಿವಿಟಿ ಇರಬಹುದು ಎಲೆಕ್ಟ್ರಿಸಿಟಿ ಕೊಡೋದಿರ್ಬೋದು ಅಥವಾ ಮೆಡಿಕಲ್ ಎಜುಕೇಶನ್ಸ್ ಇರಬಹುದು ಎಜುಕೇಶನ್ ಫೆಸಿಲಿಟೀಸ್ ಇರಬಹುದು ಅಂದ್ರೆ ತುಂಬಾ ಚೆನ್ನಾಗಿ ಅಲ್ಲಿ ಏನಪ್ಪಾ ಅಂದ್ರೆ ಡೆವಲಪ್ಮೆಂಟ್ ಆಗಿದೆ ಇದರಿಂದ ಏನಪ್ಪಾ ಅಂದ್ರೆ ತಮಿಳ್ನಾಡರಲ್ಲಿರುವಂತಹ ನಗರಗಳು ಕೂಡ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ತಮಿಳುನಾಡಲ್ಲಿ ಕೆಲವೊಂದು ಇಲಿಸ್ಟ್ರೇಷನ್ಸ್ ಕೊಡ್ಬೋದು ಅಂದ್ರೆ ಎಕ್ಸಾಂಪಲ್ಸ್ ಕೊಡ್ಬೋದು ಫಾರ್ ಎಕ್ಸಾಂಪಲ್ ನೋಡ್ರಿ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಮೈನರ್ ರೋಡ್ಸ್ ಎಷ್ಟಿತ್ತು ಅಪ್ಪ ಅಂದ್ರೆ ಫೋರ್ಟಿ ಸೆವೆನ್ ಪರ್ಸೆಂಟ್ ಇದ್ರೆ ಎಂಬತ್ತು ಪರ್ಸೆಂಟ್ ಗೆ ಮಾಡಿದ್ರು ಈ ತರ ಏನಪ್ಪ ಅಂದ್ರೆ ನ ಕೊಡೋದ್ರಿಂದ ಏನಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಈಗ ಒಂದು ರಾಜ್ಯದಿಂದ ಅಥವಾ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಬೇಕು ಅಥವಾ ಸಾರಿಗೆ ವ್ಯವಸ್ಥೆಗೆ ಏನಪ್ಪ ಅಂದ್ರೆ ರೋಡ್ ಬೇಕಲ್ಲ ಈ ರೋಡ್ ಚೆನ್ನಾಗಿದ್ರೆ ಏನಪ್ಪ ಅಂದ್ರೆ ನಿಮ್ಮ ಸಾರಿಗೆ ಕೂಡ ತುಂಬಾ ಅನುಕೂಲವಾಗಿರುತ್ತೆ ಈ ತರದ ರೋಡ್ಸ್ ಇವರು ಕೊಡ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಅರ್ಬನ್ ರೂರಲ್ ಕನೆಕ್ಟಿವಿಟಿ ನೂ ಚೆನ್ನಾಗಿರೋದ್ರಿಂದ ಏನಾಗಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾರು ಒಂದು ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ತರಕಾರಿ ಬೆಳೆದಿರ್ತಾರೆ ಅದನ್ನ ನೀರೆಸ್ಟ್ ಟೌನ್ ತಗೊಂಡ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಬೇಕು ಅಲ್ಲಿ ರೋಡ್ ಚೆನ್ನಾಗಿದ್ರೆ ನೀವು ಒನ್ ಅವರ್ ಅಲ್ಲಿ ಹೋಗೋದನ್ನ ಏನ್ ಮಾಡಬಹುದು ಅಂದ್ರೆ ತರ್ಟಿ ಮಿನಿಟ್ಸ್ ಅಲ್ಲಿ ಹೋಗಬಹುದು ಹೀಗಾಗಿ ಅರ್ಬನ್ ರೂರಲ್ ಕನೆಕ್ಟಿವಿಟಿ ಕೂಡ ಚೆನ್ನಾಗ್ ಆಗಿದೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಎಷ್ಟೋ ಜನ ಹಳ್ಳಿಯಲ್ಲಿ ಇರೋರು ಏನಪ್ಪಾ ಅಂದ್ರೆ ಈ ಎಂಪ್ಲಾಯ್ಮೆಂಟ್ ಯಾವ್ದ್ರಲ್ಲಿ ನಿರತರಾಗಿದ್ದಾರೆ ಅಂದ್ರೆ ಅವರು ಔಟ್ಸೈಡ್ ಅಗ್ರಿಕಲ್ಚರ್ ಕೂಡ ಏನಪ್ಪ ಅಂದ್ರೆ ಈ ಉದ್ಯೋಗವನ್ನ ಪಡೆದುಕೊಂಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇನ್ನೊಂದು ತಮಿಳುನಾಡಲ್ಲಿ ಈ ನಗರೀಕರಣ ಆಗೋದಕ್ಕೆ ಏನು ಚೇಂಜಸ್ ಆಗಿದೆಯಪ್ಪ ಅಂದ್ರೆ ಆಲ್ಮೋಸ್ಟ್ ನಂತರ ಏನಾಗಿದೆಯಪ್ಪ ಅಂದ್ರೆ ತಮಿಳುನಾಡಲ್ಲಿ ನೋಡ್ರಿ ದಲಿತರು ಮತ್ತೆ ಬ್ಯಾಕ್ವರ್ಡ್ ಕಾಸ್ಟ್ ಪೀಪಲ್ ಏನಿದಾರಲ್ಲ ಅವ್ರನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಸರ್ಕಾರಿನ ಅವರಿಗೆ ಜಾಸ್ತಿ ಸೇರಿಸ್ಕೊಂಡಿದ್ದಾರೆ ಇದರಿಂದ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಸಣ್ಣ ಸಣ್ಣ ಹಳ್ಳಿ ಮತ್ತೆ ಶಹರ ಪಟ್ಟಣಗಳಿಗೆ ಬರ್ತಾರೆ ಗವರ್ಮೆಂಟ್ ಅಲ್ಲಿ ಇರ್ತಾರೆ ಅದರಿಂದ ಅವ್ರು ಏನ್ ಅಂದ್ರೆ ಅವರ ರಿಲೇಟಿವ್ಸ್ ಅಥವಾ ಅವರ ಊರಲ್ಲಿರೋರು ಇವರಿಗೆಲ್ಲ ಏನಪ್ಪ ಅಂದ್ರೆ ಶಹರ ಪಟ್ಟಣಕ್ಕೆ ಅಥವಾ ಸಣ್ಣ ಸಣ್ಣ ನಗರಕ್ಕೆ ತಂದು ಸೇರಿಸೋದ್ರಿಂದ ಏನಾಗಿದೆಯಪ್ಪ ಅಂದ್ರೆ ಈ ನಗರೀಕರಣ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗೋದ್ರ ಜೊತೆಗೆ ಏನಪ್ಪ ಅಂದ್ರೆ ಯಾರೆಲ್ಲ ಮಾರ್ಜಿನೈಸ್ಡ್ ಕಮ್ಯುನಿಟಿ ಇರ್ತಾರೆ ಅಂದ್ರೆ ಯಾರೆಲ್ಲ ತುಂಬಾ ಹಿಂದುಳಿದವರು ಇರ್ತಾರಲ್ಲ ಅವರು ಸಹ ಮುಂದೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ದೇಶದಲ್ಲಿ ಏನಪ್ಪಾ ಅಂದ್ರೆ ತಮಿಳುನಾಡಲ್ಲಿ ಸಿಕ್ಸ್ಟಿ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದಾರೆ ಕೋರ್ಟ್ ಏನಪ್ಪ ಅಂದ್ರೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಮಾತ್ರ ಕೊಡ್ರಿ ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಸಿಕ್ಸ್ಟಿ ತ್ರೀ ಪರ್ಸೆಂಟೇಜ್ ರಿಸರ್ವೇಶನ್ ಇದೆ ಇದ್ರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ವೆಲ್ಫೇರ್ ಬೋರ್ಡ್ಸ್ ಅನ್ನು ಕೂಡ ತಗೊಂಡಿದ್ದಾರೆ ಅಂದ್ರೆ ತಮಿಳ್ನಾಡಲ್ಲಿ ಏನಪ್ಪ ಅಂದ್ರೆ ಆ ವರ್ಕರ್ ಅಸೋಸಿಯೇಷನ್ ಅವರು ಕೆಲವೊಂದಿಷ್ಟು ವೆಲ್ಫೇರ್ ಬೋರ್ಡ್ಸ್ ಅನ್ನ ಮಾಡ್ಕೊಂಡಿರೋದ್ರಿಂದ ಏನಾದ್ರೂ ಚೇಂಜಸ್ ಅಂದ್ರೆ ಈ ಬೋರ್ಡ್ಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ವರ್ಕರ್ಸ್ ಫೆಸಿಲಿಟೀಸ್ ನ ಕೊಡೋದ್ರಿಂದ ಅಲ್ಲಿ ಮಾನವ ಅಭಿವೃದ್ಧಿ ಸಹ ಇನ್ನೂ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಒಟ್ಟಾರೆ ಟೋಟಲ್ ಏನಪ್ಪ ಅಂದ್ರೆ ತಮಿಳುನಾಡಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಫಸ್ಟ್ ಅವ್ರ ಏನ್ ಮಾಡಿದ್ದಾರೆ ಅಂದ್ರೆ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ನ ಡೈವರ್ಸಿಫೈ ಮಾಡಿದ್ದಾರೆ ಅಂದ್ರೆ ವೈವಿಧ್ಯಗೊಳಿಸಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ರಾಜ್ಯದ ತಗೊಳ್ಳೋದಾದ್ರೆ ಬೆಂಗಳೂರಿಗೆ ಒಂದು ಇಂಡಸ್ಟ್ರಿ ಆದ್ರೆ ನೆಕ್ಸ್ಟ್ ಧಾರವಾಡಕ್ಕೆ ಒಂದು ಇಂಡಸ್ಟ್ರಿ ಇರಬೇಕು ನೆಕ್ಸ್ಟ್ ಒಂದು ಇಂಡಸ್ಟ್ರಿ ಇರಬೇಕು ಒಂದಿರಬೇಕು ಆಮೇಲೆ ಮೈಸೂರು ಮಂಗಳೂರು ಆಮೇಲೆ ಹಾಸನ ಮಂಡ್ಯ ಈ ತರನಾಗ ಏನಪ್ಪ ಅಂದ್ರೆ ಪ್ರತಿಯೊಂದು ಜಿಲ್ಲೆಗೂ ಬೇರೆ ಬೇರೆ ಇಂಡಸ್ಟ್ರೀಸ್ ಇದ್ರೆ ನಾಳೆ ನಮಗೇನೋ ಏನಪ್ಪ ಅಂದ್ರೆ ಏನೋ ಒಂದು ಇಂಡಸ್ಟ್ರಿದ ಏನೋ ಕೆಲಸ ಆಗ್ಬೇಕಿತ್ತು ಫಾರ್ ಎಕ್ಸಾಂಪಲ್ ಆ ಇಂಡಸ್ಟ್ರಿ ಏನಪ್ಪಾ ಅಂದ್ರೆ ಮಂಡ್ಯದಲ್ಲಿ ಇತ್ತಂದ್ರೆ ನಾವು ಮಂಡ್ಯ ಹೋಗಿ ಆ ಕೆಲಸ ಮಾಡ್ತೀವಿ ಅಲ್ಲಿರುವಂತ ಜನರಿಗೆ ಏನಪ್ಪ ಅಂದ್ರೆ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಈ ತರ ಅಂತ ಡೈವರ್ಸಿಫೈಡ್ ಇಂಡಸ್ಟ್ರಿ ನಾವು ತೆಗಿಬೇಕಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಸೋಶಿಯಲ್ ಹೈರಾರ್ಕಿನೂ ಕೂಡ ಕಮ್ಮಿ ಆದ್ರೆ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗ ಏನಾಗಿದೆ ಈ ಲಿಬ್ರಲೈಸೇಷನ್ ಮಾಡಿರೋದ್ರಿಂದ ಏನಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗಿದೆ ಅದರಿಂದ ಏನಪ್ಪ ಅಂದ್ರೆ ಟೆಕ್ಸ್ಟೈಲ್ಸ್ ಮತ್ತೆ ಲೆದರ್ ಇಂಡಸ್ಟ್ರೀಸ್ ಕೂಡ ಜಾಸ್ತಿ ಆಗಿದೆ ಇದರ ಜೊತೆಗೆ ನೋಡ್ರಿ ಇತ್ತೀಚೆಗೆ ಐಟಿ ಇಂಡಸ್ಟ್ರಿನೂ ಜಾಸ್ತಿ ಆಗೋದ್ರಿಂದ ಸರ್ವಿಸ್ ಸೆಕ್ಟರ್ ಈಗ ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಆಗಿದೆ ಇದರಿಂದ ಏನಪ್ಪಾ ಅಂದ್ರೆ ಬೇರೆ 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 ಜನಕ್ಕೂ ಕೂಡ ಏನಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇದೆ ಅಂದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಕೆಲಸ ಸಿಗಲ್ಲ ಅಲ್ಲಿ ಒಂದಿಷ್ಟು ಜನ ಬರ್ತಾರೆ ಅವರಿಗೋಸ್ಕರ ವಸತಿ ಬೇಕು ಹಾಗಾಗಿ ಈ ರಿಯಲ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಬರುತ್ತೆ ಇದಾದ್ಮೇಲೆ ನೋಡ್ರಿ ಈ ಮನೆ ಆದ್ಮೇಲೆ ಅಲ್ಲಿ ಕರೆಂಟ್ ಬೇಕು ಅಲ್ಲಿ ಎಸ್ ಅಂದ್ರೆ ಈ ಎಲೆಕ್ಟ್ರಿಸಿಟಿ ಕಂಪನೀಸ್ ಬರುತ್ತೆ ಅದಾದ್ಮೇಲೆ ವಾಟರ್ ಸಪ್ಲೈಮೆಂಟ್ ಬೋರ್ಡ್ ಬರುತ್ತೆ ಅವರಿಗೆ ಎಂಪ್ಲಾಯ್ಮೆಂಟ್ ಅನ್ನು ಕೊಡ್ತಾರೆ ಸೊ ಇಲ್ಲೊಂದು ಕಂಪ್ನಿ ಇದೆ ಅಂದ್ರೆ ಅದ್ರ ಮುಂದ್ಗಡೆ ಒಂದು ಹೋಟ್ಲ್ ಇರುತ್ತೆ ಕೆಲವೊಂದಿಷ್ಟು ಅದ್ರ ಆಂಧ್ರಪ್ರದೇಶ ಇರುತ್ತೆ ಫಾರ್ ಎಕ್ಸಾಂಪಲ್ ಅಲ್ಲೊಂದು ಮಾಲ್ ಆಗುತ್ತೆ ಅಲ್ಲೊಂದಿಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಈ ತರನಾಗ ಏನಪ್ಪ ಅಂದ್ರೆ ಒಂದು ಜಸ್ಟ್ ಫ್ಯಾಕ್ಟ್ರಿ ಆದ್ರೆ ಅಲ್ಲಿ ಸರ್ಕ್ಯುಲರ್ ಎಕನಾಮಿ ಇರುತ್ತೆ ಆ ಫ್ಯಾಕ್ಟ್ರಿ ಒಂದೇ ಉದ್ದಾರ ಆಗಲ್ಲ ಅದ್ರ ಜೊತೆಗೆ ಕೆಲವೊಂದಿಷ್ಟು ಇಂಡಸ್ಟ್ರೀಸ್ ಕೂಡ ಉದ್ದಾರ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಒಟ್ಟಾರೆ ಏನಪ್ಪ ಅಂದ್ರೆ ಏನು ತಮಿಳುನಾಡಲ್ಲಿ ಈಗ ಅರ್ಬನೈಸೇಷನ್ ಗ್ರೋತ್ ಇದರಿಂದ ನಾವು ಏನು ಕಲಿಬೇಕಪ್ಪ ಅಂದ್ರೆ ಯಾವ ತರನಾಗ ನಾವು ಡಿಸೆಂಟ್ರಲೈಸೇಷನ್ ಮಾಡಬೇಕು ಅಂದ್ರೆ ಒಂದೇ ಏರಿಯಾನ ಬೆಳೆಸೋದಕ್ಕಿಂತ ಏನಪ್ಪ ಅಂದ್ರೆ ಬೇರೆ ಬೇರೆ ಏರಿಯಾಗಳನ್ನು ಬೆಳೆಸೋದ್ರಿಂದ ಅಥವಾ ಜಿಲ್ಲೆಗಳನ್ನು ಬೆಳೆಸೋದ್ರಿಂದ ಏನಪ್ಪ ಅಂದ್ರೆ ಸಂಪೂರ್ಣ ಅಭಿವೃದ್ಧಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ಅನಾಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು